ध्रुम हेम नील धवल छाएः मुखैः स्त्रयक्षणैः युक्तामिन्दु निबद्ध रत्नमकुटाम् तत्त्वार्थवर्णात्मिकाम् गायत्रीं वरदाभयाम् अंकुशकशाम् शुभ्रं कपालं गदाम् शङ्खं चक्रमथारविन्दयुगलं हस्तैः वहन्तीं भजे ಚಿಕ್ಕನವ್ರೆ ಬುದ್ಧಿ ಸರಿಯಾಗದೆ ಚಿವರಾಣೆ ಕಂಡಿನಿ ಚಿಕ್ಕನ ರೇಣಾನ ಸರಿಯಾಗಾದ್ರೆ ಹೇಳ ಏನೇನ್ ನಡೀತು ಅಂತ ನಾನ್ ಕಟ್ಟಿಗೆ ಹೊಡೆಯೋಣ ಅಂತ ಇಲ್ಲೇ ದೂರದಾಗ ಬರ್ತಿದ್ದೆ ಢಮ್ ಢಮ್ ಅಂತ ಎರಡ್ ಸಾರಿ ಶಬ್ದ ಬಂತು ಹಕ್ಕಿಗಳೆಲ್ಲ ಚೌ ಚೌ ಅಂತ ನಾನು ಈ ಕಡೆ ಬಂದ್ವು ಯಾರೋ ಹಕ್ಕಿ ಕುಂಡಿಟ್ಟಾರೆ ನೋಡೋಣ ಅಂತ ಈ ಕಡೆ ಬಂದ್ರೆ ಯಾರೋ ಸರಸರ ಅಂತ ಓಡ್ದಂಗಾತು ಏನು ಅಂತ ಈ ಪೊದೆ ಕಡೆ ಬಂದು ನೋಡಿದ್ರೆ ಚಿಕ್ಕಯ್ಯನೋರೇಣ ಇಲ್ಲೇ ಅಂತ ಸರಿಯಾಗಿ ನೆನಪಿದೇನಾ ಹೌದಾ ಇನ್ನೋರೆ ಈ ಕುಡ್ಕನ್ ಮಾತ್ರ ನನ್ನ ನಂಬಿಕೆ ಇಲ್ಲ ಚಿನ್ನಮ್ಮನವ್ರೆ
ನಿಮ್ ಮಗ ಇವತ್ತು ಎಷ್ಟೊತ್ತಿಗೆ ಮನೆ ಬಿಟ್ಟ ಗೊತ್ತಿಲ್ಲ. ನಾನ್ 10 ಗಂಟೆಗೆ ಎಸ್ಟೇಟ್ ಕಡೆಯಿಂದ ಬಂದು ನೋಡಿದಾಗ ಅವನ್ ಮನೇಲಿ ಇರ್ಲಿಲ್ಲ. ಎಲ್ಗಾದ್ರೂ ಹೋಗ್ತೀರಿ ಅಂತ ಹೇಳಿದ್ನೇನು? ಅವನ್ಗೆ ಹಾಗೆಲ್ಲ ಹೇಳಿ ಹೋಗೋ ಅಭ್ಯಾಸ ಇಲ್ಲ. ಹಾಗೆ ಸಿಟಿ ಕಡೆ ಹೋಗ್ಬಿಡ್ತಾನೆ, ತಿಂಗಳಗಟ್ಲೆ ಬರೋದೇ ಇಲ್ಲ. ರಾಜೇ ಹೇಳೋದ್ರ ಬಗ್ಗೆ ನೀವೇನಂತೀರಾ? ನನಗೆ ನಂಬಿಕೆ ಇಲ್ಲ. ಅಯ್ಯನಾರೆ ಅವತ್ತೊಂದಿನ ಸರ್ಯಾಗಿ ಕುಡಿದ್ಬಿಟ್ಟು ಹುಲಿ ಹುಲಿ ಅಂತ ಓಡ್ ಬಂದ. ಹೋಗ್ ನೋಡಿದ್ರೆ ಬೆಕ್ಕು ಮಕ್ಕಂಡಿರದ. ನೆಗಿ ನೆಗಿ ಆ ಹೆಣ ಪತ್ತೆ ಹೊತ್ತೆ ಹೋದ್ರೆ ನಾನು ಕಟ್ಟಿಗೆ ರಾಜೇ ಅಲ್ಲ. ರಾಜಯ್ಯ ಇನ್ನೊಂದ್ ಬಾಟ್ಲಿ ಹಾಕು, ಚಿಕ್ಕ ಏನಾರು ಹಂಗೆ ಎತ್ತು ಬರ್ತಾರೆ. ಮಾದ ಇನ್ಸ್ಪೆಕ್ಟರ್ ಕರ್ಕೊಂಬರ್ಲಿ, ಎಲ್ಲ ಗೊತ್ತಾಗ್ತದೆ. ಒಳ್ಳೆ ಕುಡ್ಕೊಂಡ್ ಸವಾಸ ನಡಿ ರವಣ. ಹೆಣ ನೋಡಿದ್ ಎಷ್ಟೊತ್ತಿನ ಮೇಲೆ ನೀನ್ ಅವರೆಲ್ಲ ಅಲ್ಲಿ ಕರ್ಕೊಂಡು ಬಂದೆ? ಸುಮಾರು 3/4 ಗಂಟೆ ಆಗಿರ್ಬೋದು ಸಮಯ. ಏ ಕುಡ್ಕೊಂಡು ಗಿಡ್ಕೊಂಡು ಹೇಳಿದ್ರೆ ಏರಪ್ಲೇನ್ ಹಚ್ಬಿಡ್ತೀನಿ. ಸ್ವಲ್ಪ ಕಾಫಿ ಬಂದು ತಕೊಂಡಿನಿ ಅಷ್ಟೇ. ನನ್ನ ಹಣ ಕಣ್ಣು ನಿನ್ ಚಿಕ್ಕಣ್ಣ, ನನ್ ಬುದ್ಧಿ ಸರಿಯಾಗದೆ. ಮತ್ತೆ ಈ ಹಂದಿ ಯಾರು ಹೊಡೆದೊತ್ತು? ನಂಗ್ ಗೊತ್ತಿಲ್ಲ ಸ್ವಾಮಿ. ಇದು ಒಳ್ಳೆ ಮರ್ಡರ್ ಕೇಸು. ಯಾಕ್ ಸ್ವಾಮಿ ಮರ್ಡರ್ ಮಾಡೋದು ಹಿಡಿಯೋದ್ ಕಷ್ಟವಾ? ಕೊಲೆ ಆದ್ರಲ್ವೇನೆ ಹಿಡಿಯೋದು? ತಮಾಷೆ ಮಾಡ್ಬೇಡಿ ಸ್ವಾಮಿ, ಬೇಕಾದ್ರೆ ನಾನ್ ಹಿಡ್ಕೊಡ್ತೀನಿ ಮರ್ಡರ್ ಮಾಡ್ದು ಅನ್ನ. ಆಯ್ತಪ್ಪ ಹಿಡ್ಕೊಡು, ನಿನಗೆ ದೊಡ್ಡ ಬಹುಮಾನ ಕೊಡೋಣ. ಏನ್ ಕೊಡ್ತೀರಾ? ಏನ್ ಕೊಡ್ಲಿ, ನೀನೇ ಹೇಳು. ನನ್ನ ಪೊಲೀಸ್ ಮಾಡ್ಬೇಡಿ. ಮತ್ತೆ ಪೊಲೀಸ್ ಯಾಕೆ, ದಫೆದಾರನೇ ಮಾಡ್ತೀನಿ. ಮೊದಲು ನೀನ್ ಹಿಡ್ಕೊಡು. ಹಸನ್ ಏನಾದ್ರು ಕ್ಲೂ ಸಿಕ್ತಾ? ಇಲ್ಲ ಸರ್. ಸರಿ, ಇದನ್ನ ಪೋಸ್ಟ್ ಮಾಡಪ್ಪ ಕಳ್ಸು. ಹಾಗೆ ಬ್ಲಡ್ ಸ್ಯಾಂಪಲ್ ಎಲ್ಲ ಸಪರೇಟ್ ಆಗಿ ತೆಗೆದಿಡು. ನಾನು ಚಿನ್ನಮ್ಮನವ್ರ ಮನೆಗೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ನೀವು ಆ ಕಟ್ಟಿಗೆ ಒಂದ್ ಮಾತು ನಂಬಿಟ್ರಿ. ಅಂದ್ರೆ ಅವನ ಸ್ವಭಾವ ನಿಮಗೂ ಗೊತ್ತಿಲ್ದಿರ್ಬೋದು ಇನ್ಸ್ಪೆಕ್ಟರ್. ಎಷ್ಟು ಸಾರಿ ಹೆಚ್ಚಾಗಿ ಕುಡಿದಾಗ ಅವನು ಹೀಗೆ ಮಾಡಿದಾನೆ. ಒಂದ್ ಸಾರಿ ಕುಡಿದ್ಬಿಟ್ಟು ಬೆಕ್ಕನ್ ನೋಡಿ ಹುಲಿ ಅಂತ ಊರವ್ರನ್ನೇ ಹೆದರ್ಸ್ಬಿಟ್ಟಿದ್ದ. ಅಂದ್ರೆ ಕೊಲೆ ನಡೆದಿರೋದೇ ಸುಳ್ಳು ಅಂತೀರೇನು? 100ಕ್ಕೆ 100ರಷ್ಟು ಸುಳ್ಳು. ಹಾಗಾದ್ರೆ ನಿಮ್ ಮಗ ಎಲ್ಲಿದ್ದಾರೆ? ನಿನ್ನೆವರೆಗೂ ಇಲ್ಲೇ ಇದ್ದ, ಇವತ್ ಬೆಳಿಗ್ಗೆ ಸಿಟಿಗೆ ಹೋಗಿರ್ಬೋದು. ನಿಮ್ ಮಗ ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ವೇ? ದುಡ್ಡು ಬೇಕಾದಾಗ ಬರ್ತಾನೆ, ದುಡ್ಡು ಸಿಕ್ಕಿದ ಕೂಡಲೇ ಹೊರಟೋಗ್ತಾನೆ. ಅಷ್ಟೇ ನನ್ ಗೊತ್ತಾಗೋದು. ಎಲ್ಲಿಗೆ ಏತಕ್ಕೆ ಅನ್ನೋದು ಅವನ್ಗೆ ಗೊತ್ತು. ಇವತ್ ಬೆಳಿಗ್ಗೆ ಎಷ್ಟೊತ್ತು ಮನೆ ಬಿಟ್ರು? ಇವತ್ ಸುಮಾರು 10 ಗಂಟೆ ಹೊತ್ತಿಗೆ ಎಸ್ಟೇಟ್ ಕಡೆ ಹೋಗಿದ್ದೆ. ಬಂದ್ ನೋಡಿದಾಗ ಅವನ್ ಮನೇಲಿ ಇರ್ಲಿಲ್ಲ. ಅವ್ರ ವಯಸ್ಸು 21. ನಿಮಗೆ 21 ವರ್ಷದ ಮಗ? ಅವನು ನಮ್ಮ ಯಜಮಾನ್ರ ಮೊದಲನೇ ಹೆಂಡತಿ ಮಗ. ನಿಮ್ ಯಜಮಾನ್ರು? ಅವ್ರು ತೀರ್ಕೊಂಡು 16 ವರ್ಷ ಆಯ್ತು. ನಿಮ್ ಮಗ ಏನ್ ಓದ್ತಾ ಇದ್ದಾರೆ? ಬೇಕಾ 5ನೇ ವರ್ಷ. 5ನೇ ವರ್ಷ? ಹೌದು. ಫಸ್ಟ್ ಇಯರ್ ನಲ್ಲಿ 2 ವರ್ಷ, ಸೆಕೆಂಡ್ ಇಯರ್ನಲ್ಲಿ 2 ವರ್ಷ. ಅವ್ರ ಅಡ್ರೆಸ್ ಕೊಡ್ತೀರಾ? ಕೊಡ್ತೀನಿ, ಆದ್ರೆ ಪ್ರಯೋಜನ ಆಗಲ್ಲ. ಅಂದ್ರೆ ಅವನ್ ಯಾವಾಗ ಎಲ್ಲಿ ಹೋಗ್ತಾನೆ ಅನ್ನೋ ತಿಳಿಸಲ್ಲ. ನಾನು ಪ್ರಯತ್ನ ಪಡ್ತೀನಿ, ಹಾಗೆ ಅವ್ರದೊಂದು ಫೋಟೋನೂ ಕೊಡಿ. ಅದ್ರ ಹಿಂದೆನೆ ಅಡ್ರೆಸ್ ಬರ್ತಿದ್ದೀನಿ. ಇಲ್ಲಿಗೆ ಬಂದಾಗ ಅವ್ರು ಯಾರ ಜೊತೆ ಹೆಚ್ಚಾಗಿ ಬೆರೀತಾ ಇದ್ರು? ಅವನ್ ಬಂದೂಕದ ಜೊತೆ. ಬಂದೂಕ ಲೈಸೆನ್ಸ್ ಇದೆಯಾ? ಇದೆ. ಸ್ವಲ್ಪ ಬಂದೂಕ ತೋರಿಸ್ತೀರಾ? ಬಂದೂಕ ಮನೇಲಿಲ್ಲ ಇನ್ಸ್ಪೆಕ್ಟರ್, ಸಣ್ಣ ರಿಪೇರಿ ಮಾಡ್ಬೇಕು ಅಂತಿದ್ದ, ಜೊತೆಗೆ ತಗೊಂಡೋಗಿರ್ಬಹುದು. ಹೋಗ್ಲಿ, ಬುಲೆಟ್ ಇದ್ರೆ ತೋರಿಸ್ತೀರಾ? ನಾನಿನ್ನು ಬರ್ತೀನಿ ಚಿನ್ನಮ್ಮನವ್ರೆ, ಅವಶ್ಯಕತೆ ಇದ್ದಾಗ ಪುನಃ ಬಂದು ಕಾಣ್ತೇನೆ. ನಮಸ್ಕಾರ. ನಮಸ್ಕಾರ. ಹಣ್ಣೆಲ್ಲ ಕೊಯ್ದಾಯ್ತ ರಂಗಯ್ಯ? ಪೂರ್ತಿ ಆಗ್ಲಿಲ್ರವ, ಹೊಸಿ ಬಾಕಿ ಇದೆ, ನಾಳೆಗೆ ಪೂರ್ತಿ ಮುಗೀತು. ಕೂಲಿಯವರೆಲ್ಲ ಬಂದಿದ್ರ? ಎಲ್ಡಾಳು ಬಂದಿರ್ಲಿಲ್ಲವ. ಸ್ವಲ್ಪ ಇರು, ಕಾಫಿ ತಗೊಂಡ್ಬರ್ತೀನಿ. ಚಿಕ್ಕಮ್ಮವ್ರಲ್ರವ? ಅವಳಿಗೆ ಯಾಕೋ ಸಣ್ಣ ಜ್ವರ ಬಂದಿದೆ ನೋಡು, ರೂಮ್ನಲ್ಲಿ ಮಲ್ಕೊಂಡಿದ್ದಾಳೆ. ಬಟ್ಟೆಗೇನಾದ್ರೂ ತಗೊಂಡ್ರೇನವ? ಏನ್ ಕೊಟ್ರು ಬೇಡ ಅಂತಿದ್ದಾಳೆ. ನೀನೇ ಸ್ವಲ್ಪ ಹೇಳ್ ನೋಡು.
ಜ್ವರ ಬಂದಾಯ್ತಲ್ರವ, ಕಾಫಿ ತಗೊಂಬರ್ಲೆ ನಾವು, ಕುಡಿದ್ರೆ ಸ್ವಲ್ಪ ಹಾಯ ಆಗ್ತದೆ. ಒಳ್ಳೆ ಚಿಕ್ಕ ಮಗುವಂಗೆ ಆಟ ಮಾಡ್ತೀಯಲ್ಲವ. ನಂಗೆ ಬೇಡ ರಂಗಜ್ಜ, ಬಾ, ರುಚಿ ಇಲ್ಲ. ನೀವು ಕುಡಿದಿದ್ರೆ ನಾನು ಕುಡಿಯೋದಿಲ್ಲ, ಇಲ್ಲೇ ಕುಂತು ಬಿಡ್ತೀನಿ. ಹೋದ ಜನ್ಮದಲ್ಲಿ ನಿನ್ ಮಗಳ ಹುಟ್ಟಿರ್ಬೇಕು ರಂಗಯ್ಯ. ಹೋದ ಜನ್ಮದಾಗ ಯಾಕ್ರವ, ಈ ಜನ್ಮದಾಗೂ ನನ್ನ ಮಗಳೇ ಕಂಡ್ರವ. ಕುರಿಯೇ, ಹೀಗ್ ಮಾತಾಡಿ ನನ್ನ ತಲೆಗೆ ಹಾಕೊಂಡಿತ್ತು. ಅಜ್ಜ, ಎಲ್ಲ ನನ್ ಮೇಲೇನೆ ತಿರುಗಿಸ್ಬಿಟ್ಟ. ನಿನ್ನ ಹೀಗೆ ಬಿಟ್ರೆ ಎಲ್ಲ ನನ್ ಮೇಲೇನೆ ಹಾಕ್ಬಿಡ್ತೀಯ. ನಿಮ್ ಮಗನ ಬಗ್ಗೆ ಏನಾದ್ರೂ ತಿಳಿತ ಚಿನ್ನಮ್ಮನವ್ರೆ? ನಾನ್ ನಿನ್ನೇನೆ ಹೇಳಿದ್ನಲ್ಲ ಇನ್ಸ್ಪೆಕ್ಟರ್, ದುಡ್ಡು ತಗೊಂಡು ಎಲ್ಲೋ ಅಲ್ಲಿ ಹೋಗಿರ್ಬಹುದು ಅಂತ. ನಿನ್ನೆ ಸಿಟಿಲಿ ಪೂರ್ಣ ತಲಾಶಿ ಮಾಡಿದ್ರು, ಅವನು ಊರಿಂದಲೇ ಬಂದಿಲ್ಲ ಅನ್ನೋ ವರ್ತಮಾನ ಬಂತು. ಅವನ ಸ್ನೇಹಿತರನ್ನ ವಿಚಾರಿಸಿದ್ರ? ಹೌದು, ಅವ್ರು ಯಾರೋ ಗೊತ್ತಿಲ್ಲ ಅಂತಂದ್ರು. ಅವನೊಬ್ನೇ ಹೋಗಿರ್ಬಹುದು, ಇದ್ರೂ ಇರಬಹುದು. ಅಲ್ಲದೆ ಹಂದಿಗೆ ತಗಲಿದ್ದುಕೊಂಡು ನಿಮ್ ಬಂದು ಕಿಂದು ಅಂತ ಸಾಬೀತಾಗಿದೆ. ಹೇಗೆ? ನೀವು ಮೊನ್ನೆ ಕೊಟ್ಟ ಬುಲೆಟ್ಟು, ಹಂದಿಗೆ ತಗಲಿದ ಬುಲೆಟ್ಟು ಎರಡೂ ಒಂದೇ. ಅಲ್ಲದೆ ಆ ರೀತಿ ಬಂದೂಕಿರೋದು ನಿಮ್ಮೊಬ್ಬರ ಹತ್ರ ಮಾತ್ರ. ಹೋಗ್ತಾ ಅವನೇ ಹೊಡೆದು ಹೋಗಿರ್ಬಹುದು. ಇರ್ಬೋದು. ಅಲ್ಲದೆ ಆ ಜಾಗದಲ್ಲಿ ಬಿದ್ದ ರಕ್ತದಲ್ಲಿ ಮನುಷ್ಯನ ರಕ್ತನೂ ಸೇರಿದೆ ಅಂತ ಬ್ಲಡ್ ಅನಾಲಿಸಿಸ್ ರಿಪೋರ್ಟ್ ಬಂದಿದೆ. ಅದು ಕಾಡ್ ಹಂದಿ, ಅವನಂತ ಗಾಯ ಮಾಡಿರ್ಬಹುದು. ಇದ್ರು ಇರ್ಬೋದು. ಅಲ್ಲದೆ ಎಲ್ಲ ಬಂದೂಕ್ ರಿಪೇರಿಸ್ ಹತ್ರ ವಿಚಾರಿಸ್ತು, ನಿಮ್ ಬಂದೂಕ್ ಯಾರ ಹತ್ರನೂ ಬಂದಿಲ್ಲ. ಅಲ್ಲದೆ ಇನ್ಸ್ಪೆಕ್ಟರ್, ನಿಮ್ಗೇನ್ ಬೇಕು ನೇರವಾಗಿ ಕೇಳ್ಬಿಡಿ. ನೀವೇ ಹೀಗೆ ಅಸಮಾಧಾನ ಪಡ್ಕೊಂಡ್ರೆ ನಿಮ್ಮ ಆತಂಕ ಕಡಿಮೆ ಆಗ್ಲಿ ಅಂತ ತಾನೆ ನಾವು ತನಿಖೆ ಮಾಡ್ತಿರೋದು. ನನ್ ಬಗ್ಗೆ ಚಿಂತೆ ಮಾಡ್ಬಿಡಿ, ನಿಮ್ಗೆ ಬೇಕಾದ್ರೆ ತನಿಖೆ ಮಾಡ್ಕೊಳ್ಳಿ. ಅಂದ್ರೆ ಅವನ ಕೊಲೆ ಬಗ್ಗೆ ನನ್ಗೆ ಎಳ್ಳಷ್ಟು ನಂಬಿಕೆ ಇಲ್ಲ. ಸರಿ, ನಮ್ ಸಮಾಧಾನಕ್ಕಾದ್ರೂ ಸ್ವಲ್ಪ ಉತ್ತರಿಸಿ. ನಿಮ್ ಮಗನಿಗೆ ಯಾರಾದ್ರೂ ವೈರಿಗಳಿದ್ದಾರೇನು? ಈ ಊರಲ್ಲಿ ಯಾರು ಇಲ್ಲ, ಬೇರೆ ಊರಲ್ಲಿ ನಂಗೆ ಗೊತ್ತಿಲ್ಲ. ಅವ್ರ ಕೊಲೆ ಬಗ್ಗೆ ನಂಬಿಕೆ ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಾ? ಹಿಂದೆ ಹೀಗೆ ನಡೆದಿತ್ತು. ಏನು? ಒಂದ್ಸಾರಿ 20 ದಿವಸ ಪತ್ತೆ ಇರ್ಲಿಲ್ಲ, ಆಮೇಲೆ ವಾಪಸ್ ಬಂದ. ಇನ್ನೊಂದ್ಸಾರಿ 1.5 ತಿಂಗಳೇ ಪತ್ತೆ ಇರ್ಲಿಲ್ಲ. ಎಲ್ಲಿ ಹೋಗಿದ್ರು? ಗೋವಾ ಬೀಚಲ್ಲಿ ಅಲಿಯೋದಿಕ್ಕೆ. ಅವ್ರ ನಡತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ವ್ಯಭಿಚಾರಿ, ಕುಡುಕ, ಹಾಗಂತ ಬೇರೆಯವರಿಂದ ಕೇಳಿದ್ದೆ. ಅದರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ ಬಂದಿರಬಹುದು. ಆಗಾಗಿ ಬರ್ತಿತ್ತು. ಅದು ವಿರ್ಸಕ್ಕೆ ತಿರುಗಿರಬಹುದು, ಕೊಲೆಯನ್ನು ಮಾಡಿರಬಹುದು ಅಲ್ವೇ? ಚೇಚೆ, ಆ ಭಾವನೆಯಿಂದ ಹೇಳಿಲ್ಲ. ಮತ್ತೆ ಆ ಭಾವನೆಯಿಂದ? ವಿರಸ ಬಂದು ಮನೆ ಬಿಟ್ಟು ಹೋಗಿರ್ಬೋದು ಅಂತ. ಹಾಗೆ ನಡೆದಿಲ್ಲ. ನಿಮ್ ಮನೆ ಕೆಲಸದವ್ರನ್ನೆಲ್ಲ ಸ್ವಲ್ಪ ಕರೆಸ್ತೀರಾ? ನಿಮ್ಮಲ್ಲಿ ಚಿಕ್ಕಯ್ಯನವ್ರ ಜೊತೆ ಯಾರು ಹೆಚ್ಚು ಬೆರೀತಿದ್ದವರು? ಊರಾಗಿದ್ರೆ ಅಲ್ವಾ ಬೆರೆಯೋದು. ಅವರ ಕೊಲೆ ಬಗ್ಗೆ ಯಾರಿಗಾದ್ರೂ ಸಂಶಯ ಇದೆಯೇನು? ಆ ಖಡ್ಗೆ ರಾಜನ್ ಮಾತು ನಂಬೋದಲ್ಲ ಬಿಡಿ ಸ್ವಾಮಿ, ಚಿಕ್ಕಯ್ಯನವ್ರು ಯಾವಾಗಲೂ ಹಿಂಗೆ ಹೋಯ್ತಾನೆ ಇರ್ತಾರೆ. ಸರಿ, ನೀವಿನ್ನು ಹೋಗಿ. ಇವತ್ತು ಇನ್ಸ್ಪೆಕ್ಟರ್ ಬಂದಿದ್ರು. ಏನಂತೆ?
ಅವ್ರ ಊರೆಲ್ಲ ಹುಡುಕಿದ್ರು ಶ್ಯಾಮ್ ಸಿಗ್ಲಿಲ್ವಂತೆ. ಹೇಳ್ಬೇಕಿತ್ತು ಅವನು ಒಂದೂರಲ್ಲಿ ಇರೋವನಲ್ಲ ಅಂತ. ಹೇಳ್ದೆ ಅವ್ರ ಫ್ರೆಂಡ್ಸ್ ಊರಿಂದಾನೆ ಬಂದಿಲ್ಲ ಅಂತ ಹೇಳಿದ್ರಂತೆ. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು. ಹಂದಿ ಸತ್ತಿತ್ತು ನಮ್ ಬಂದೂಕಲ್ಲಂತೆ. ಆ ಬಂದೂಕು ರಿಪೇರಿ ಸಹಿತ ಬಂದಿಲ್ವಂತೆ. ನಾನೇ ಕೊಲೆ ಮಾಡಿದಳು ಅನ್ನೋ ರೀತಿಲಿ ಹೇಳಿದ. ಹೋಗಿ ಆ ಪೀಡೆ ಅಂದ್ರೆ ಗವಾಕ್ಷಿಂದ ಬಂದೆ ಅಂದಂಗಾಯ್ತು. ಒಂದ್ ಸ್ವಲ್ಪ ದಿವಸ ಆರಾಮಿರೋಣ ಅಂದ್ರೆ ಬಿಡೋದಿಲ್ಲ. ನಾನೇ ಕೇಳ್ಬಿಟ್ಟೆ ನಾನೇ ಕೊಲೆ ಮಾಡಿದೆ ಅಂತ ನಿಮ್ಮ ಅಭಿಪ್ರಾಯನ ಅಂತ ಸ್ವಲ್ಪ ತಣ್ಣಗಾದ್ರು. ಆಮೇಲೆ ಕೆಲ್ಸದವ್ರ ಹತ್ರ ಏನೇನೋ ಕೇಳ್ಬೋದು. ಏನಾದ್ರೂ ಮಾಡ್ಕೊಳ್ಳೇ ಬಿಡು. ನಾ ಇಲ್ಲಿ ಬರೋದಕ್ಕೆ ತೊಂದರೆ ಆಗದಿದ್ರೆ ಆಯ್ತು. ನನ್ಗೆ ಯಾಕೋ ಹೆದರಿಕೆ ಆಗುತ್ತೆ. ಯಾಕೆ? ಈ ಗಲಾಟೆಲಿ ನಮ್ ಸಂಬಂಧ ಎಲ್ಲಿ ಎಲ್ರಿಗೂ ಗೊತ್ತಾಗುತ್ತೋ ಅಂತ. ಯಾಕೆ ಏನೂ ಆಗಲ್ಲ ಬಿಡು. ಬಿಡಿ ಲೈಟ್ ಆಡ್ತೀನಿ ಬಿಡಿ. ಇರ್ಲಿ ಬಿಡು. ಅಯ್ಯೋ ಬಿಡಿ ಹುಡುಗಾಟ ಆಡ್ತಿರಲ್ಲ ಬಿಡಿ ಅಂದ್ರೆ ಬಿಡಿ. ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾದ ಈತನ ಚಂದ ಈ ಸೊಬಗಾದ ಈ ನೋಟ ಚಂದ ಈ ಬಡಗು ಬಿನ್ನಾಣ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ
ಇಲ್ಲ ಅನ್ನಪೂರ್ಣ ಎಸ್ಟೇಟ್ಗೆ ಹೋಗೋ ದಾರಿ ಯಾವುದು? ಈಗ ನೇರವಾಗಿ ಹೋಗಿ. ಥ್ಯಾಂಕ್ಸ್. ಶ್ಯಾಮ್ ಸುಂದರ್ ಮನೆಯಲ್ಲಿದ್ದಾನೆ? ಇಲ್ಲ, ಅವನ್ ಬೇರೆಲ್ಲಿ ಹೋಗಿ ನಾಕ್ ತಿಳಿಸುವಾಯ್ತು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಾವ್ ಯಾರು ಗೊತ್ತಾಗ್ಲಿಲ್ಲ? ನಾನ್ ಶ್ಯಾಮನ್ ಫ್ರೆಂಡ್ ಪ್ರಕಾಶ್ ಅಂತ. ನಿಮ್ಮೂರು? ನಾನು ಇರೋದು ಮೈಸೂರಿನಲ್ಲಿ. ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಜೊತೆಗೆ ಕತೆ ಬರೆಯೋ ಹುಚ್ಚು ಇದೆ. ಶ್ಯಾಮು ನನಗೆ ಒಂದು ಕಾಗದ ಬರೆದಿದ್ದ, ನಮ್ಮಲ್ಲಿ ಒಂದು ಸಾರಿ ಬಂದು ಹೋಗು, ಇಲ್ಲಿನ ದೃಶ್ಯ ನೋಡ್ತಾ ಕಾವ್ಯಾನು ಬರಿತೀಯಾ ಅಂತ. ನಾನು ಫ್ರೀ ಇದ್ದೆ, ಬಂದೆ. ನೀವು ಬರೋದು ಅವ್ನು ಗೊತ್ತಿತ್ತ? ಗೊತ್ತಿರ್ಬೇಕು, ಕಾಗದ ಸಹಿತ ಬರ್ತಿದ್ದೆ. ಎಷ್ಟು ದಿವಸ ಹಿಂದೆ? ಸುಮಾರು 6 ದಿವಸ ಹಿಂದೆ. ಅವನು ಯಾವಾಗ ಬರ್ತಾನಂತ ಗೊತ್ತೇನು? ಗೊತ್ತಿಲ್ಲ. ಇಲ್ಲೊಂದೆರಡು ದಿವಸ ಇತ್ತು ನೋಡಿ, ಬಂದರೂ ಬರಬಹುದು. ಒಳಗೆ ಬನ್ನಿ. ನಮ್ ಶ್ಯಾಮ ಇದ್ದಿದ್ರೆ ನಿಮ್ಗೆ ಎಸ್ಟೇಟ್ನೆಲ್ಲ ತೋರಿಸ್ತಿದ್ದ. ಪರವಾಗಿಲ್ಲ, ನಾನೇ ಹೋಗಿ ನೋಡ್ಕೊಂಡು ಬರ್ತೇನೆ. ಏಕೆ? ಗಂಗೆನ್ ಕಳಿಸ್ತೀನಿ. ಏನು ಅಭ್ಯಂತರ ಇಲ್ಲ ತಾನೇ? ಹಾಗೇನಿಲ್ಲ. ಗಂಗೆಯ, ಇವ್ರನ್ನ ಕರ್ಕೊಂಡು ಹೋಗಿ ಎಸ್ಟೇಟ್ ಎಲ್ಲ ತೋರಿಸ್ಕೊಂಡು ಬಾ. ಊರಿನಲ್ಲಿ ಏನಾದ್ರೂ ವಿಶೇಷ ನಡೀತಾ? ನಿಮ್ಗೆ ಗೊತ್ತಿಲ್ಲವರಾ? ಏನು? ನಮ್ಮ ಶ್ಯಾಮಯ್ಯನವ್ರ ಕೊಲೆ ಅಂತ ಸುದ್ದಿ ನಡೀತು. ಇಲ್ಲ, ಹೇಳ್ತೀನಿ ಕೇಳಿ. ರಾಜನ್ ಮನೆಯಲ್ಲಿ ನಾವು ಅವತ್ತು ಬರ್ತಾ ಅರಳಿ ಮರ ನೋಡಿದ್ವಲ್ಲ, ಅದರಿಂದ ಸ್ವಲ್ಪ ಮುಂದಕ್ಕೆ. ಸರಿ, ಈಗ ನಿನ್ನ ಮನೆಗೆ ಹೋಗು, ನಾನು ಆಮೇಲೆ ಬರ್ತೇನೆ. ರಾಜೇ, ನೀನೇನು ಶ್ಯಾಮಯ್ಯನವ್ರ ಹೆಣ ಬಿದ್ದಿತ್ತಂತಲ್ಲ, ಆ ಜಾಗ ಸ್ವಲ್ಪ ತೋರಿಸ್ತೀಯಾ? ಕೊನೆಗಾದ್ರೂ ಸಿಕ್ಕಿದ್ರು ನನ್ನ ಮಾತು ನಂಬೋರು, ಬನ್ನಿ ಹೋಗುವ. ಬಂದವರೆಲ್ಲ ನಗಾಡ್ಕೊಂಡು ಹೊರಟೋದ್ರು, ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸ್ನವ್ರು ಬಂದ್ರು. ಇನ್ಸ್ಪೆಕ್ಟ್ರು ನಂಬಲಿಲ್ಲ. ಆಮ್ಯಾಕೆ? ಅವ್ರು ಯಾರು ರಾಜೇ? ಅವ್ರು ಕುಸುಮಮ್ಮ ಅವರು. ಅವನ್ ಕೆಲಸದಾಗ ರಂಗಜ್ಜ. ಏನ್ ರಂಗಜ್ಜ, ಸಂದಾಕಿದೀಯಾ? ಚಿಕ್ಕಮ್ಮ ಸಂದಾಕಿದ್ದಾರ? ಇಲ್ಲ ಕಾಣ್ತಾರ ಮತ್ತೆ? ಅವ್ರು ಯಾರು ರಂಗಜ್ಜ? ನಂಗೆ ಗೊತ್ತಿಲ್ಲ ಕಣವ. ನೈಸ್ ಡೇ. ಏನ್ ಅದೇ ನೀನ್ ಹೇಳಿತ್ತು? ನಿನ್ ತಲೆ ಅವಳು ಮದುವೆ ಆಗಿದೆ? ಇಲ್ಲ. ತಂದೆ ತಾಯಿ? ತಾಯಿ ಅವ್ರೇ, ತಂದೆ ತಿರ್ಕೊಂಡು 2 ವರ್ಷ ಆತು. ಏನ್ ಮಗಜ್ಜ ಈ ಕಡೆ ಹೊಂಟೆ? ಮಗನ್ ಮನೆಗ ಅಮ್ಮ ಅವ್ರಿಗೆ ಹೇಳು, ಒಂದು ಮರಳು ಕೆಲಸದಲ್ಲಿ ಸಿಕ್ಕಾಕೊಂಡಾನಂತೆ, ಕಟ್ಟಿಗೆ ಮಾರೋ ನಿಲ್ತಾನೆ ಅಂತ. ಅವನ್ ಯಾವಾಗ್ಲೂ ಹಂಗೆ ಸ್ವಾಮಿ, ಪೂರ ಮಾತನ್ನ ಕೇಳದೇ ಇಲ್ಲ. ರಂಗಜ್ಜಿಗೆ ಯಾರಿದ್ದಾರೆ? ಒಬ್ಬ ಮಗ ಇಲ್ಲದಾನೆ, ಮಗ ಪಕ್ಕದಲ್ಲಿ ಆಗದಾನೆ. ಸ್ವಾಮಿ, ನೀವೇನ ಕೊಲೆಪತ್ತೆ ಮಾಡಕ್ ಬಂದವರ?
ಚೇಚೆ, ನಿನ್ನ ಅಪಾಯಿಂಟ್ ಮಾಡುವಾಗ ನಾನಕ್ಕೆ ಬರಲಿ? ಅವನ ನನ್ನ ಹಳೆ ದೋಸ್ತ್, ಬಹಳ ದಿವಸದಿಂದ ನನಗೆ ಬರ್ಲಿಕ್ಕೆ ಹೇಳಿದ್ದ. ಬಂದ್ರೆ ಇಲ್ಲಿ ವಿಚಿತ್ರ ಸಂಗತಿ ನಡೆದು ಹೋಗಿದೆ. ಹೋಗೋಣಪ್ಪ, ಲೇಟ್ ಆಯ್ತು. ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಮರ್ಡ್ರು ಮಾಡಿದವನು ಬಂದರೂ ಬರ್ಬೋದು. ಸರಿಯಪ್ಪ, ಇರುತ್ತೆ, ನಾನು ಹೋಗ್ತೇನೆ. ಬರಬೇಕು ಹಾಗೆ ಕಚಕ್ ಅಂತ ಹೇಳ್ಬಿಡ್ತೀನಿ. ಆದ್ರೆ ಅವನ ಕೈಯಾಗಿ ಬಂದೂಕ ಇದ್ರೆ ಏನ ಮಾಡೋದು? ಹಂಗಿರ್ಚಿಕೊಂಡೆ ಮಲ್ಡ್ ಮಾತ್ರ ಬಂದ ಅಂತ? ಹಾಗೇನಿಲ್ಲ, ನಿನ್ನ ಎದುರಿಸುವ ಅಂತ ನೋಡಿದೆ. ಅವಯ್ಯ, ಯಾರ? ಶಾಮಣ್ಣ ದೋಸ್ತಂತೆ, ಅವ್ರು ನೋಡೋಣ ಅಂತ ಬಂದ್ರಂತೆ. ಅವರೆಲ್ಲ ಅದಾರೆ? ಹಾಗಾದ್ರೆ ಪೊಲೀಸ್ ಕಡೆಯವನಲ್ಲ ಅನ್ನು. ಓ, ಇಲ್ಲ ಇಲ್ಲ ಇಲ್ಲ, ನಾನೇ ಕೇಳಿದೆ, ಅವ್ರು ಇಲ್ಲ ಅಂತಂದ್ರು. ಮಲ್ಡ್ರ ತಾವ ನೋಡ್ಬೇಕಂತಂದ್ರು. ನೀವು ಆ ಜನರ ಮಾತನ್ನೆಲ್ಲ ನಂಬೇಡಿ ಪ್ರಕಾಶ್, ನಂಗಂತೂ ಕೇಳಿ ಕೇಳಿ ತಲೆ ಚಿಟ್ಟಿಡ್ದೋಗಿದೆ. ಆ ಕುಡುಕ ಕಟ್ಟಿಗೆಯಿಂದ ಏನೆಲ್ಲ ರಾಧಾಂತವಾಯ್ತು ನಿಮ್ಗೇನು ಅನ್ಸುತ್ತೆ? ದುಡ್ಡು ಕೈಲಿರೋ ತನಕ ಅಲಿತಾನೆ, ಕೊನೆಗೆ ಮನೆಗೆ ಬರ್ತಾನೆ. 9:09 ನೀವಿನ ವಿಶ್ರಾಂತಿ ತಗೊಳ್ಳಿ. ಎಷ್ಟು ದಿನ ಇರ್ತಾನೋ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಅವನ್ನ ನಮ್ಮ ಪ್ಲಾಂಟರ್ಸ್ ಗೆಸ್ಟ್ ಹೌಸ್ ಕಳಿಸ್ಬಿಡು. ಏನು ಅಂತ ಹೇಳಿ ಕಳಿಸ್ಲಿ? ಹೀಗೆ, ನೀವು ರಾತ್ರಿ ಇಲ್ಲಿದ್ರೆ ನನ್ನ ಮೇಲೆ ಎಲ್ಲಿದ್ದ ಅಪವಾದ ಬರುತ್ತೆ. ಶಾಮು ಬರೋವರೆಗೂ ಕಾಯ್ತೀರೇನು? ಹಾ, ಕಾಣಂತಿದ್ದೇನೆ. ಅವನು ಬರೋದು ಬಹಳ ದಿನ ಆಗಬಹುದು. ಹಾಗಂತ ಹೇಳೋಗಿದ್ದಾನೇನು? ಇಲ್ಲ,
ಅವನು ಯಾವಾಗ್ಲೂ ಹಾಗೆ. ಈ ಸಾರಿ ನಾ ಬಂದಿದ್ದೇನೆ ಅಂತ ಕೂಡ್ಲೆ ಬಂದ್ರು ಬರಬಹುದು. ನೀವು ಎಷ್ಟು ದಿನ ಕಾರಣ ಅಂತಿದ್ದೀರಿ? ಅದು ಹೇಳೋದು ಕಷ್ಟ, ಯಾಕಂದ್ರೆ ನಾವು ಒಬ್ಬ ಕಥೆಗಾರ, ಕಥೆಗೆ ಸ್ಫೂರ್ತಿ ಬಂದ್ರೆ ಮುಗಿಯೋ ತನಕ ಇದ್ರೂ ಇರಬಹುದು, ಬೇಸರ ಆದ್ರೆ ಈ ಕ್ಷಣ ಹೊರಟರು ಹೊರಡಬಹುದು. ಆದ್ರೆ ನಿಮ್ ಮಾತಿನ ಒಳಾರ್ಥ ಗೊತ್ತಾಗ್ಲಿ. ನನ್ನ ತಪ್ಪು ತಿಳ್ಕೊಬೇಡಿ, ನೀವಿಲ್ಲಿರೋದಕ್ಕೆ ನಂದೇನೋ ಅಭ್ಯಂತರವಲ್ಲ. ಆದ್ರೆ ಆದ್ರೆ ಜನರ ಅಭ್ಯಂತರ ಇದೆ. ಅಂದ್ರೆ ಒಂಟಿ ಹೆಂಗಸು, ಒಂಟಿ ಗಂಡಸು, ಅದು ವಿಧವೆ, ಒಂದೇ ಮನೆಯಲ್ಲಿ, ಅದು ರಾತ್ರಿ ವೇಳೆ. ನಿಜ, ಜನರ ಸ್ವಭಾವನೇ ಹಾಗೆ. ಇಲ್ಲದ ಕಡೆ ಇದೆ ಅಂತಾರೆ, ಇದ್ದ ಕಡೆ ಕಣ್ಣು ಮುಚ್ಚಿಕೊಂಡಿರ್ತಾರೆ. ನೀವಿದೇ ಊರಲ್ಲಿರೋದಾದ್ರೆ ಬೇರೆ ಏರ್ಪಾಟ್ ಮಾಡ್ತೀನಿ. ಏನು? ಇಲ್ಲಿ ನಮ್ಮ ಪ್ಲಾಂಟರ್ಸ್ ಗೆಸ್ಟ್ ಹೌಸ್ ಒಂದಿದೆ, ಅಲ್ಲಿ ಊಟದ ವ್ಯವಸ್ಥೆ ಸಹಿತ ಇದೆ, ನೀವು ಬೇಕೆನ್ನುವಷ್ಟು ದಿನಾನು ಇರಬಹುದು. ಗುಡ್ ಐಡಿಯಾ, ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಗಂಗಯ್ಯ, ಇವ್ರ ಲಗೇಜ್ ತಗೊಂಡು ಗೆಸ್ಟ್ ಹೌಸ್ ಬಿಟ್ಪಾ. ನಮ್ ಗೆಸ್ಟು ಚೆನ್ನಾಗಿ ನೋಡ್ಕೊಂತ ನಂದೆ ಏನ್ ಹೇಳು. ಮೀನ್ ಹಿಡಿಯಕ್ ಹೊರಟಿಯೇನೋ? ನಡಿ, ನಾನು ಬರ್ತೀನಿ. ಅಮ್ಮ, ನಾನು ಇಲ್ಲೇ ಹಳ್ಳದ ಹತ್ರ ಹೋಗಿ ಬರ್ತೀನಿ. ರಂಗಯ್ಯನ ಮೊಮ್ಮಂಗನ್ ಜೊತೆಗೆ ಬಂದ್ಬಿಡು. ಏನು ಪುಟ್ಟ ಸರ್ಸರ ಅಂತ ಶಬ್ದ? ಎಲ್ಲ ಮಲ ಓಡಿರ್ಬೇಕು ಪಾಕ. ಈ ಮನೇಲಿ ಯಾರಿದಾರೋ? ಯಾವಾಗ ನೋಡಿದ್ರು ಬಾಗ್ಲು ಹಾಕಿರುತ್ತೆ. ಒಳಗ ನೋಡ್ಕೊಂಬರೋಣಕ್ಕ. ಬೇಡ ಸುಮ್ಮನೆ, ಕಡೆಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ. ಅಜ್ಜನ್ ಕೇಳಿ ನೋಡ್ತೀನಿ, ಗೊತ್ತಾಗುತ್ತೆ. ಕೇಳಿ ನೋಡು. ತೆಗೆದಕ್ಕೆ ಕತ್ತೆಗೆ ಯಾಕೆ ಪರ್ಮಿಷನ್ ಬೇಕು ಅಂತ ಕೇಳೋ. ಅವ್ರು ನಂದಿದ್ದು ಬೇರೆಯವ್ರನ್ನಲ್ಲ ಅಂತಂತಂತಂದ್ರು ಅಂತ ಹೇಳು. ಏನ್ ಹೇಳಿದ್ರು? ಕತ್ತೆ 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 ಕತ್ತೆ. ನೀನೇನಂತಂದ್ಯೋ? ಅದೇ ಕತ್ತೆ ಅಂತ ನಿನ್ನ ನಂದಿದಂತೆ ನಮ್ಮ ಅಕ್ಕವ್ರನ್ನಲ್ಲ ಅಂತಂದೆ. ನಿನ್ನ ಹತ್ರ ಹೇಳಿ ಕಳ್ಸಿದ್ನಲ್ಲ, ನಾನೊಂದ್ ಕತ್ತೆ. ಕಾಣಿಸುದೇ ಇಲ್ವಲ್ಲ ನಮ್ ಕತ್ತೆಗೆ ಬಾಲ ಎಲ್ಲಿದ್ರೆ ನಿಮ್ಗೇನು? ಅದು ಸರಿನೆ.
ನಾನ್ ಹೇಳ್ ಕಳ್ಸಿದ್ದು ಯಾರನ್ನ ಕೇಳಿ ನನ್ ಫೋಟೋ ತೆಗೆದ್ರಿಂತ. ನಾ ಫೋಟೋ ತೆಗೆಯೋ ಸೀನ್ ಒಳಗೆ ನೀವಿದ್ರೆ ನಾನೇನ್ ಮಾಡ್ಲಿ? ನೀವ್ ತೆಗ್ದಿದ್ದು ನಾನಿದ್ ಸೀನ್ರಿನಲ್ಲ, ಸೀನ್ರಿಲಿದ್ ನನ್ನ. ಬಹಳ ಚೆನ್ನಾಗಿ ಮಾತಾಡ್ತೀರಿ, ವಿಷಯ ಮರ್ಸೋ ಪ್ರಯತ್ನ ಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀರಿ? ಫಿಲ್ಮ್ ತೆಗ್ದಿಸಾಡಿ. ಸಂತೋಷ್ ತಾನೆ? ಸಂತೋಷ ಪಡುವಂತ ವಿಷಯವೇನಲ್ಲ. ನನ್ ಫೋಟೋ ಬಿದ್ದೇ ಅಲ್ವಲ್ರಿ. ನಿಂದು ಕ್ಯಾಮ್ರಾದೊಳಗಿದೆ, ಅದ ಅವ್ರದು. ನಡಿಯ ಹೋಗೋಣ. ನನ್ ಫೋಟೋ ಕತ್ತೆ ಬಿದ್ದಂಗ್ ಬಿದ್ದದ? ನಿಂದಲ್ಲ, ಅವ್ರದು. ಒಳ್ಳೆ ತಮಾಷೆ ಆತ. ಮಗನ ಊರ್ ಕಡೆ ಹೊಂಟಿಯನ? ನೀವಿಲ್ಲೇನ್ ಮಾಡ್ತಿದ್ರಿ? ಅಯ್ಯೋ ಒಳ್ಳೆ ತಮಾಷೆ, ಇವ್ರು ನಾನು ನನ್ ಇವ್ರು ಮರ್ಡರ್ ಮಾಡ್ದಂತ ತಿಳ್ಕೊಂಡು ಅವತ್ಕೊಂಡು ಕೂತಿದ್ವಿ. ಹಂಗೆ ನಾವಿದ್ದಾಗೆಲ್ಲ ನೀವ್ ಬರ್ತೀಯಲ್ಲ, ಯಾಕೆ? ನೀವು ಪೊಲೀಸ್ ಕಡೆಯವರೇನು? ಇಲ್ಲ ಇಲ್ಲ, ನಾನು ಶಾಮುಕ್ ಸ್ನೇಹಿತ, ಕತೆ ಬರೆಯವನು. ನನಗೆ ಬರಲಿಕ್ಕೆ ಹೇಳಿದ, ಬಂದ್ರೆ ಅವನೇ ಇಲ್ಲ, ಇವನು ಅವ್ರ ಕೊಲೆ ಆಗಿದೆ ಅಂತಾನೆ, ಅದ್ರ ಮೇಲೆ ಅವನ ಕತೆ ಬರೆಯೋಣ ಅಂತ. ಅವ್ರ ಕತೆ ಬರೆಯೋರಿಗೆ ನನ್ ಕತೆ ಯಾಕೆ? ಅವ್ನು ಯಾವಾಗಲೂ ಹಂಗೆ ಸ್ವಾಮಿ, ಅದಕ್ಕೆ ಇದಂತಾನೆ. ಅವನ ಮಗನ ಮನೆಯಲ್ಲಿ ಇದೇ ಪಕ್ಕದಲ್ಲಿ ಹೇಗೆ ಸ್ವಾಮಿ? ಯಾವಾಗ್ಲೂ ಹೋಗ್ತಿರ್ತಾನೆ? ಹ್ಞೂ ಸ್ವಾಮಿ, ವಾರಕ್ಕೆ ಎರಡು ಸರಿಯಾರು ಹೋಗ್ತಾನೆ. ಸರಿ, ನಾ ಹೋಗ್ತಾನೆ, ಏನಾದ್ರೂ ವಿಷಯ ಇದ್ರೆ ತಿಳಿಸ್ತಾ ಇರು. ಅದಕ್ಕೇನ್ ಬಿಡಿ. ಏನ್ ರಂಗಜ್ಜ ಇಲ್ಲಿ ನಿಂತಿದ್ದೆ? ಏನಾ, ಅವನ್ ಪೊಲೀಸ್ ಕಡೆ ಅವನಂಗ್ ಕಾಣಿಸ್ತಾನೆ.
ಇಲ್ದಿದ್ರೆ ಪದೇ ತಾವು ಎರಡನೇ ಸಾರಿ ಯಾಕೆ ಬರ್ಬೇಕು? ನನಗೂ ಅನುಮಾನ ಬಂತು ನೋಡು, ಮತ್ತೆ ಬಹಳ ಕೇಳ್ದೆ ನೋಡು. ಏನಂತ ನೀವು ಎಲ್ಲಿರೋದು, ಎಷ್ಟು ಮಕ್ಕಳು ಎಲ್ಲ? ನಾನು ಕೇಳಿದ್ ನಮ್ಮ ಹತ್ರ ಹೇಳ್ಬೇಡ. ಇಲ್ಲಿ ಇಲ್ಲಿ ಜೊತೆಗೆ ಬಾ. ಶ್ಯಾಮ ಸ್ವಭಾವ ಹೇಗ ನೀವು ಗೊತ್ತಿಲ್ಲ ಬಿಡಿ ಸ್ವಾಮಿ. ಅವನಿಗೆ ಆಗದೆ ಇರೋರು ಯಾರಾದ್ರೂ ಇದ್ರೆ? ಒಬ್ಬ ಇದ್ದಿದ್ದ. ಅವನು ಊರು ಬಿಟ್ಟು ಹೊಂಟೋದ. ಯಾರು? ಅವ್ರ ಮನೆಯಲ್ಲಿ ಒಂದು ಕೆಲಸದ ಹುಡುಗಿ ಇದ್ದಿತ್ತು. ಶ್ಯಾಮಯ್ಯನವರು ಆ ಹುಡುಗಿನ ಮದ್ವೆ ಆಗ್ತೀನಿ ಅಂತ ನಂಬಿಸ್ಬಿಟ್ರು. ಹುಡುಗಿ ಬಸ್ರಿ ಆಗೋತು, ಆಮೇಲೆ ಕೈ ಬಿಟ್ಬಿಟ್ರು. ಪಾಪ ಆ ಹುಡುಗಿ ಬಾವಿಗೆ ಹಾರ್ಕೊಂಡು ಪ್ರಾಣ ಬಿಡ್ತು. ಅವಳ ಅಣ್ಣ ಇವನು ಕೊಂದು ಬಿಡ್ತೀನಿ ಅಂತ ಬಂದ್ಬಿಟ್ಟ. ಇವರು ಪೊಲೀಸ್ನವ್ರು ಬಂದ್ರು ಅಂತ ಗುಲ್ಲಾಬಿಸ್ಬಿಟ್ರು. ಇವತ್ತಿನವರೆಗೂ ಪಾತ್ತೇನೆ ಇಲ್ಲ. ಅವನ ಹೆಸರೇನು? ರಾಜು ಅಂತ. ನೋಡ್ಲಿಕ್ಕೆ ಹೇಗಿದ್ದ? ಬಲವಾಗಿದ್ದ ಸ್ವಾಮಿ. ಅಮ್ಮನವ್ರು ಸುಮ್ಮನಿದ್ರೇನು? ಅಮ್ಮವ್ರು ಸರಿಯಾಗಿ ಬೈದ್ರು. ಆದ್ರೆ ಇವರೆಲ್ಲ ಕೇಳ್ತಾರೆ, ಅಮ್ಮನವ್ರ ಮಾತು ಕೇಳಲ್ವೇನು? ಅಯ್ಯೋ ಅವರಿಬ್ರಿಗೆ ಯಾವಾಗ್ಲೂ ಜಗಳ ಸ್ವಾಮಿ. ಜಗಳ? ಹ್ಞೂ ಸ್ವಾಮಿ. ಅವತ್ ಕೊಲೆ ಅಂತ ಗಲಾಟೆ ಆಯ್ತಲ್ಲ, ಅದ್ರ ಹಿಂದಿನ ದಿವಸ ದೊಡ್ಡ ಜಗಳ. ನಾನು ಅವ್ರ ಕಣ್ಣು ನೋಡ್ತಾ ಇದ್ದೆ, ನಾನು ಅವ್ರ ಕಣ್ಣು ನೋಡ್ತಾ ಇದ್ದೆ. ನಂಗೆ ಇದೆಲ್ಲ ಅಭ್ಯಾಸ ಇಲ್ಲ ಸರ್. ಇರ್ಲಿಯ ಇರ್ಲಿ, ಇಟ್ಕೋ ಹೇಳ್ತೇನೆ. ಏನ್ ಮಾತನಾಡ್ತಾ ಇದ್ರು? ಶ್ಯಾಮಯ್ಯನವ್ರು ಕೇಳಿದ್ರು. ಹಾ, ಒಂದ್ 5,000 ರೂಪಾಯಿ ಬೇಕಾಯ್ತು. 5,000? ನಿನ್ ದುಂದುಗಾರಿಕೆ ಅತಿ ಆಯ್ತು ಶ್ಯಾಮ್. ಅಯ್ಯೋ ಸುಮ್ನೆ ಯಾರ್ಯಾರ್ದೋ ಮಾತ್ ಕೇಳ್ಬೇಡಮ್ಮ. ಕಾಲೇಜ್ ಹುಡುಗಿನ ಕಟ್ಕೊಂಡು ಅಲಿತಿರ್ತೀಯಂತೆ? ಚೇಚ, ನಾನು ಅವ್ರು ಕಟ್ಕೊಂಡು ಅಲಿಲೇ ಇಲ್ಲ, ಅವ್ರೆ ನನ್ನ ಕಟ್ಕೊಂಡು ಅಲಿತಾ ಇದ್ರು. ಒಂದ್ ಹುಡುಗಿನ ಸಾಯಿಸಿದ್ದಾಯ್ತು, ಇನ್ನೆಷ್ಟು ಜನ ಹುಡುಗಿನ ಸಾಯಿಸ್ಬೇಕು? ಯಾವ ಜೀವ ತೋಳ ಹುಡುಗಿ ಸವಾಸನೇ ಬಿಟ್ಬಿಟ್ಟಿದೆ. ದುಡ್ಡು ಕೊಡಕ್ಕಾಗಲ್ಲ ಶ್ಯಾಮ್. ತಗೊಳ್ಳೋ ದಾರಿ ಗೊತ್ತು. ಏನ್ ದಾರಿ? ನನ್ ಸಾಯಿಸ್ಬೋದು ಅಷ್ಟೇ ತಾನೆ. ಅದು ನಡೆದೋಗ್ಲಿ. ನಿನಗೆ ದುಡ್ಡು ಸುಟ್ಟು ಭಿಕಾರಿಯಾಗಿ ಸಾಯೋದಕ್ಕಿಂತ ಅದೇ ಮೇಲು. ಮಾತೃಹತ್ಯೆ ಮಾಡಿ ಯಾವ ನರ್ಕಕ್ಕೆ ಹೋಗ್ಲಿ, ಇನ್ನೊಂದು ಸುಲಭವಾದ ದಾರಿ ಗೊತ್ತು. ಏನು? ನಿನ್ನ ಮುದ್ದಣ್ಣನ ಸಂಬಂಧನ. ಶ್ಯಾಮ್ ಮುಚ್ಚು ಬಾಯಿ, ಬಾಯಿಗೆ ಬಂದಾಗ ಬಗಳ್ಬೇಡ. ಬಾಯಿಗೆ ಬಂದಿದ್ದಲ್ಲ ಅಮ್ಮ, ಮೊನ್ನೆ ರಾತ್ರಿ ನನ್ನ ಕಣ್ಣಿಗೆ ಬಂದಿತ್ತು. ಮೊನ್ನೆ ಬಸ್ ಕೆಟ್ಟು ಹೋಗಿ ಬರೋದು 10:30 ಆಯ್ತು. ಮನೆ ಹತ್ರ ಹಾಗೆ ನಡ್ಕೊಂಡು ಬರ್ತಿರುವಾಗ ಯಾರೋ ಬ್ಯಾಟ್ರಿ ಇಟ್ಕೊಂಡು ಬಂದಂಗಾಯ್ತು. ಯಾರಿರ್ಬಹುದು ಅಂತ ಅಲ್ಲೇ ಊದ್ಕೊಂಡು ನೋಡಿದ್ರೆ ಮುದ್ದಣ್ಣ ಸಾಹೇಬ್ರು. ಟಾರ್ಚು ಹಾಗೆ ಮನೆಯೊಳಗೆ ಐಕ್ಯವಾಯ್ತು. ನಿಮ್ಮ ಐಕ್ಯತೆಗೆ ಯಾಕೆ ಭಂಗ ತರಲಿ ಅಂತ ಗೆಸ್ಟ್ ಹೌಸ್ನಲ್ಲಿ ಉಳ್ಕೊಂಡು ಮರದಿನ ಬೆಳಿಗ್ಗೆ ಬಂದೆ. ಇವಾಗ್ಲಾದ್ರೂ ಕೊಡ್ತೀತಾನೆ? ಕೊಡ್ತಿದ್ರೆ ಕೊಡ್ದಿದ್ರೆ ನಾಳೆನಾ? ಅದ್ರ ಮಾರನೇ ದಿವಸನೇ ಕೊಲೆ ಅಂತ ದೊಡ್ಡ ಸುದ್ದಿ ಹಬ್ಬಿದ್ದು. ಆಮೇಲೆ ಅಮ್ಮ ಅವ್ರು ಏನಂದ್ರು? ಶ್ಯಾಮಯ್ಯ ಹೊರಗೋಗಿದ್ದಾಗ ಅಮ್ಮವ್ರನ್ನ ಕಾಗದ ಕೊಟ್ಟು ಮುದ್ದಣ್ಣವ್ರು ಕೊಟ್ಬಿಟ್ಟು ಬಾ ಅಂದ್ರು. ಶ್ಯಾಮಯ್ಯನವ್ರು ಮಾತಾದ್ರೆ ಎಷ್ಟೊತ್ತಿಗೆ ಹೋದ್ರು? ಅವ್ರು ಬೆಳಿಗ್ಗೆ ಎಷ್ಟೊತ್ತಿಗೋದ್ರು ಒಬ್ಬರಿಗೂ ಗೊತ್ತಿಲ್ಲ. ಮನೇಲಿ ಚಿನ್ನಮ್ಮನವ್ರು ಇರಲ್ವೇನು? ಇಲ್ಲ, ಅವರು ನಾನು ಎಸ್ಟೇಟ್ ಕಡೆ ಹೋಗಿದ್ವಿ. ಮುದ್ದಣ್ಣವ್ರ ಬಗ್ಗೆ ನಿನಗೇನಾದ್ರೂ ಗೊತ್ತೇನು? ಅವ್ರು ಬಹಳ ಪಾಕಡ ಬಿಡಿ ಸ್ವಾಮಿ. ಅಮ್ಮವ್ರನ್ನ ಒಳಗಾಕೊಂಡು ಆಸ್ತಿನೆಲ್ಲ ನುಂಗ್ಯಾಕೆ ನೋಡ್ತಾ ಅವರೇ.
ಅಮ್ಮನವ್ರಿಗೆ ಅದು ಗೊತ್ತಿಲ್ಲೇನು? ಅಮ್ಮವ್ರಿಗೇನೋ ಮಂತ್ರ ಹಾಕಿ ಹಂಗೆ ವಶ ಮಾಡ್ಕೊಂಡವ್ರೆ. ಗೊತ್ತಾಯ್ತು, ನಾನು ಬರ್ತೀನಿ ಸ್ವಾಮಿ. ನಾನೇ ಕೇಳು ಅಂದೆ, ಏನ್ ತಪ್ಪು? ನಾನು ಹೇಳೋವರೆಗೂ ಬೇರೆ ಯಾರು ಕೇಳಕ್ ಹೋಗ್ಬೇಡವ. ಯಾಕ್ರಂಗಜ್ಜ, ಆಮೇಲೆ ಹೇಳ್ತೀನವ. ಕುಸುಮ, ನಂದನ್ ಮಾತನಾಡ್ಕೊಡ್ತೀಯ? ನನ್ನ ಹತ್ರನೇ ಅನ್ಮನನ. ಆಮೇಲೆ ಯಾಕೆ ಅಂತ ಪ್ರಶ್ನೆ ಕೇಳಬಾರ್ದು. ಇಲ್ಲವ್ವ, ಆ ಫೋಟೋ ಮೇಲಾಣೆ, ಆ ಫೋಟೋ ಮೇಲಾಣೆ, ಆ ಮನೆ ಬಗ್ಗೆ ಯಾರ ಹತ್ರ ಏನು ಕೇಳಬಾರ್ದು. ಯಾಕಮ್ಮ? ತಪ್ಪಾಯ್ತಮ್ಮ, ಆದ್ರೂ ಇದುವರೆಗೂ ಆ ಮನೆ ಬಗ್ಗೆ ಕೇಳಿದವ್ರು ಯಾರಿಗೂ ಒಳ್ಳೇದಾಗಿಲ್ಲ ಕುಸುಮ. ಆಳ ಕೇಳಿದಾಗಿ ಒಂದೊಂದೇ ಬಯಲಾಗುತ್ತೆ, ಕೊನೆಗೆಲ್ ಮುಟ್ಟುತ್ತೋ ನೋಡ್ಬೇಕು. ನಮಸ್ಕಾರ. ನಮಸ್ಕಾರ, ಕುತ್ಕೊಳ್ಳಿ. ಶಾಮುಂದ್ ಏನಾದ್ರೂ ಕಾಗದ ಬಂತೇನು? ಇಲ್ಲ. ನಾನು ಮೊನ್ನೆ ನಿಮ್ಮ ಹತ್ರ ಮುಖ್ಯವಾದ ಒಂದು ವಿಷಯ ತಿಳಿಸ್ಲಿಲ್ಲ. ಏನು? ನಾನು ಶ್ಯಾಮು ಸೇರಿ ಒಂದು ಕಾಂಟ್ರಾಕ್ಟ್ ಮಾಡಿದ್ವಿ, ಅದರಲ್ಲಿ 100,000 ರೂಪಾಯಿ ಪ್ರಾಫಿಟ್ ಬರೋದ್ರಲ್ಲಿದೆ. ಅದಕ್ಕೊಂದು 5,000 ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ದುಡ್ಡು ತರ್ತೀನಿ ಅಂತ ಬಂದವನು ಆ ಕಡೆ ಬರಲೇ ಇಲ್ಲ. ಸ್ವಲ್ಪ ದಿನ ಲೇಟ್ ಮಾಡಿದರೆ ಆ ದುಡ್ಡು ಬರೋದು 1 ವರ್ಷ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ನಾನು ಬಂದೆ. ಈ ವಿಷಯನ ಯಾರಿಗೂ ತಿಳಿಸ್ಬಾರ್ದು ಅಂತ ಹೇಳಿದ್ದ, ಆದರೆ ನಿಮಗೆ ತಿಳಿಸಬೇಕಾದ ಪರಿಸ್ಥಿತಿ ಬಂತು. ಯಾವ ಕಾಂಟ್ರಾಕ್ಟು? ಕ್ಷಮಿಸಿ, ಅದನ್ನು ಯಾರಿಗೂ ಹೇಳಬಾರ್ದು ಅಂತ ಹೇಳಿದಾನೆ. ನಾನು ದುಡ್ಡು ಕೊಟ್ಟರೆ ಆಗಲ್ವೇ? ಆಗೋಲ್ಲ, ಶ್ಯಾಮು ನಾನು ಇಬ್ಬರು ಹಾಜರಿರಲೇಬೇಕು. ಅವನು ಎಲ್ಲಿ ಅಂತ ಹುಡುಕಿದೆ ನೋಡಿ, ಏನಾದರೂ ಮಾಡಿ ಬೇಗ ಕರೆಸಲೇಬೇಕು, ಇಲ್ಲಿದ್ರೆ ತುಂಬ ತೊಂದರೆ ಆಗುತ್ತೆ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡಿ, ಬರ್ತೇನೆ. ಈ ಮನೆ ಯಾರ್ದು? ಅಯ್ಯಪ್ಪ, ಅದ್ರ ಸುದ್ದಿ ನಂಗೆ ಬೇಡ, ಕಡೆ ಕೊಳ್ಳಿದವ ಹಿಡ್ಕಂತದೆ. ಗಂಗೆಯನ್ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ಏನ್ ಪುಟ್ಟ ಫೋಟೋ ಕೊಡ್ತೀನಿ. ಕುಸುಮಕ್ಕೆಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ತಗೋ, ಇದು ನಿಂದು. ತಗೋ ಪುಟ್ಟ, ನಿಮ್ಮ ಅಕ್ಕವ್ರು ಕೊಡು. ಬಿಸಾಡಿದ್ ಬೇರೆ ಪುಟ್ಟ, ಅಕ್ಕವ್ರು ಏನಂತಾರೆ ಅಂತ ಬಂದು ನನಗೆ ತಿಳಿಸು. ಗೆಸ್ಟ್ ಹೌಸ್ನಲ್ಲಿ ಇರ್ತೇನೆ. ನಿಜ ಅಂತ ನಂಗೆ ಫೋಟೋ ಚೆನ್ನಾಗಿ ಬಂದಿದೆ. ಅವ್ರೇನಂತಂದ್ರು? ಅಕ್ಕವ್ರು ಏನಂತಾರೆ ಅಂತ ನಂಗೊಂದ್ ತಿಳಿಸು ಅಂತಂತಂತಂದ್ರು. ಅಕ್ಕ ಅವ್ರಿಗೆ ಬಹಳ ಸಿಟ್ಟು ಬಂದಿದೆಯಂತೆ, ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಬೈತಾರಂತೆ ಅಂತ ಹೇಳು. ಸಿಕ್ಕಾಪಟ್ಟೆ? ಸಿಕ್ಕಾಪಟ್ಟೆ ಬಯಸ್ಕೊಳ್ಳಕ್ಕೆ 4 ಗಂಟೆಗೆ ಹಳ್ಳದ ಹತ್ರ ಸಿಗ್ತಾರೆ ಅಂತ ಹೇಳು. ಇದರಿಂದ ಒಂದ್ ಚೀಟಿ ತೆಗಿಬೇಕು. ಕೆಂಪುದ್ ಬಂದ್ರೆ ಕೆಂಪ್ ಡ್ರೆಸ್, ಬಿಳಿದ್ ಬಂದ್ರೆ ಬಿಳಿ ಡ್ರೆಸ್ ತೆಗಿ. ಕಾಲಿ ಡ್ರೆಸ್ ಇಲ್ದೇ ಹೋಗ್ಬೇಕು. ನಿನ್ನ ಬೇರೆ ತೆಗಿ. ಹಳದಿ ಮತ್ತು ಕಪ್ಪು. ಅಮ್ಮ ಅಮ್ಮ, ನಾನು ಇಲ್ಲೇ ಪುಟ್ಟಿನ ಜೊತೆ ಹಳ್ಳದ ಹತ್ರ ಹೋಗ್ಬರ್ತೀನಿ. ಜಾಗ್ರತೆ ಬಂದ್ಬಿಡು. ಇದೇ ನೀವು ಹೊಸಪಟ್ಟೆ ಹಾಕೊಂಡಿದ್ಯಾ? ಇವತ್ ನನ್ ಹುಟ್ಟಿದ ಬಾಲ್ವೇನಮ್ಮ. ಹುಚ್ಚು ಹುಡುಗಿ,
ನೀನ್ ಹುಟ್ಟಿದ ದಿವಸ ನನ್ಗೆ ಸರಿಯಾಗುತ್ತಿಲ್ಲ, ಇನ್ ನಿನ್ಗೆ ಗೊತ್ತು. ನಾನೇನ್ ನಿಮ್ಮನ್ ಕಾಯ್ತಾ ಇರ್ಲಿಲ್ಲ, ಮೀನ್ ಹಿಡಿಯೋದಕ್ ಬಂದಿದ್ವಿ. ಇಷ್ಟು ದೊಡ್ಡ ಮೀನ್ ಹಿಡಿದ ಸಾಕಾಗಿಲ್ವೇ? ಯಾವ್ದು ಇದು? ನಾನೇನ್ ಹಿಡಿಲಿಲ್ಲ. ಕುತ್ಕೋಬಹುದೇ? ಬೇಡ ಅಂದವ್ರು ಯಾರು? ಅಲ್ಲೇ ಇರು, ನಾನೇ ಬರ್ತೇನೆ. ಬೈದ್ಬಿಡಿ, ಕಟ್ಕೊಂಡು ಹೋಗ್ತೇನೆ. ಸಾಕಾಗಲ್ಲ, ಮೊದ್ಲೇ ಗೊತ್ತಿದ್ರೆ ಗೋಣಿ ಚೀಲ ತಗೊಂಡ್ಬರ್ತಿದ್ದೆ. ನಿನ್ನೆ ನಿಮಗೆ ಬಹಳ ಸಿಟ್ಟು ಬಂತೆ. ಹಾಗೆ ಮಾಡಿದ್ರೆ ಯಾರಿಗ್ ತಾನೇ ಬರೋಲ್ಲ. ಕ್ಷಮಿಸ್ಬೇಕು ಸುಮಾರಾಣಿ ಅವರು, ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು. ನಾನೊಬ್ಬ ಪವಾಡ ಪುರುಷ. ಪವಾಡ ಪುರುಷ ನಾಮಧೇಯ ಪ್ರಕಾಶ್. ವೃತ್ತಿ ಬಿಸ್ನೆಸ್, ಜೊತೆಗೆ ಕಥೆ ಬರೆಯೋದು. ಅನ್ನಪೂರ್ಣ ಇಸ್ಟೇಟ್ ಶ್ಯಾಮ್ ಸುಂದರ್ನ ಸ್ನೇಹಿತ. ನೀವು ಇಲ್ಲಿಗೆ ಬಂದ ಕಾರಣ? ನಾನು ಅವನು ಸೇರಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ವಿ, ಅವನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಆದ್ರೆ ಆ ಸಾಮಿನ ಪತ್ತೆ ಇಲ್ಲ. ನಾನಿನ್ ಬರ್ತೀನಿ. ಹೊರ ಹೋಗೋಣ. ಏನಿಷ್ಟು ಬೇಗ? ನಂಗೆ ಬೇರೆ ಕೆಲಸ ಇದೆ. ನಾಳೆ ಮೀನ್ ಹಿಡಿಯಕ್ ಬರಲ್ವೇನು? ಸಾಧ್ಯವಾದ್ರೆ ನಾಳೆ ಬೆಳಿಗ್ಗೆ ಸಿಗ್ತೀನಿ. ನಾಳೆ ಬೆಳಿಗ್ಗೆ ನಿಮ್ಮ ಅಕ್ಕನ ಕರ್ಕೊಂಬಾ, ತಗೊಂಬರ್ತೇನೆ. Thank you.
ಇಲ್ಲಿ ಬಂದಿದ್ದು ನಿಮ್ಮ ಅಜ್ಜನ ಹೇಳ್ಬೇಡ ಆಯ್ತು. ಯೋಚನೆ ಮಾಡ್ತಿರೋ ಹಾಗಿದೆ, ಸುಷ್ಮಾ ಮೊದಲು ನಿನಗೊಬ್ಬ ಬಾಯ್ ಫ್ರೆಂಡ್ ಇದ್ದ, ಅವನ್ ಪ್ರೀತಿಸ್ತಿದ್ದೆ, ಮದುವೆನೂ ಆಯ್ತು, ಮಗುನು ಆಯ್ತು ಅಲ್ವಾ? ಹೌದು ಪ್ರಕಾಶ್, ಯಾಕೆ ಸುಮ್ಮನೆ ಏನೇನು ಹೇಳಿ ನನ್ನ ನೋಯಿಸ್ತೀರಾ? ನನ್ನ ನಾಣೆ ನಾನು ಇಲ್ಲಿವರೆಗೆ ಯಾರನ್ನು ಪ್ರೀತಿಸಿಲ್ಲ. ಇಲ್ಲಿವರೆಗೆ ನಡೆದಿದ್ದ ಕನ್ಸು ಅಂತ ತಿಳಿದು ಮರ್ತು ಬಿಡ್ತೀನಿ. ತಮಾಷೆ ಮಾಡಿದ್ರೆ ಎಷ್ಟು ಸೀರಿಯಸ್ ಆಗ್ತು ಅಂದ್ಬಿಟ್ಟು ಕುಸ್ಮಾ. ನಿಮಗ್ ತಮಾಷೆ, ನನ್ನ ಪ್ರಾಣನೇ ಹೋಗ್ಬಿಟ್ಟಿತ್ತು ಗೊತ್ತಾ? ಯಾಕೆ? ನೀವು ಮೋಸ ಮಾಡಿದ್ರಿ ಅಂತ. ಏನ್ ಮೋಸ? ಅದೇ ನಿನ್ನ ಮೂರು ದಿವಸದಿಂದ ಎಲ್ಲಿ ಹೋಗ್ತಿದ್ದಾರೆ ಅಂತ ಕೇಳಿದೆ. ನಾವ ನಿನ್ ಮೊಮ್ಮನ ಜೊತೆ ಹೋಗ್ತಿದ್ದಾಳಲ್ಲೋ ಹಳ್ಳದ ಹತ್ರ ಮೀನ್ ಹಿಡಿಯೋದ್ ನೋಡಕ್ಕೆ. ಹಳ್ಳದ ಕಡೆ ಹೋಗೋದೇನೋ ನಿಜ, ಆದ್ರೆ ಅಲ್ಲೋ ಬಯ್ಯನ್ ಭೇಟಿ ಆಗ್ತಾ ಇದಾರೆ. ನಿನ್ಗ್ಯಾರು ಹೇಳಿದ್ರು? ನಾನೇ ನೋಡಿದೆ. ಯಾರು ಗೊತ್ತೇನು? ನಂಗೆ ಗೊತ್ತಿಲ್ಲ. ಯಾರೋ ಶಾಮನ ಸ್ನೇಹಿತನಂತೆ ಅವನು ಭೇಟಿಯಾಗಿ ಬಂದಿದ್ದಾನಂತೆ. ನಾಳೆ ಬರಲ್ವೇನು? ದಿನ ಬರ್ತಿದ್ರೆ ನಮ್ಮ ಅಮ್ಮಂಗ ಅನುಮಾನ ಬರುತ್ತೆ. ಯಾವತ್ತಿದ್ರು ಗೊತ್ತಾಗ್ಲೇಬೇಕಲ್ಲ. ನಾಳೆನೇ ಆಗೋದು ಬೇಡ ಅಂತ. ಪುಟ್ಟ ಹೋಗೋಣ ಬಾ. ಬಾಯ್ ಬಾಯ್ ಕುಸುಮಾ. ನನಗೆ ನೀನೇ ಒಂದು ಒಗಟು. ನಿನ್ನೆ ನಾನು ನಿನ್ ಭೇಟಿ ಆಗ್ಬೇಕು ಅಂತ ಮಾಡಿದ್ದೆ. ಯಾಕೆ ಸಾಮೆ? ಈ ಮನೆ ಯಾರ್ದು ಕೇಳೋಣ ಅಂತ. ನಮ್ಮಮ್ಮದೆ. ಚಿನ್ನಮ್ಮ ಅವ್ರದ? ಹ್ಮ್. ಬಾಗ್ಲಾಕ್ ಹಾಕಿದ್ದಾರೆ? ಯಪ್ಪ, ಅದನ್ನ ಹೇಳಲ್ಲ. ಯಾಕೆ? ಆ ಮನೆ ಕತೆ ಹೇಳಿದ್ರೆ ಕೊಳ್ಳಿ ದಬ್ಬ, ನಾನು ಸುಮ್ಮನೆ ಬಿಡಕ್ಕಿಲ್ಲ. ಕೊಳ್ಳಿ ದಬ್ಬ ಎಲ್ಲಿದೆ? ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹಳೆ ಮನೆ ಇದೆ, ಅಲ್ಲಿಗೆ ಆಗಾಗ ಕೊಳ್ಳಿ ದಬ್ಬ ಬರ್ತಾ ಇರುತ್ತೆ. ಯಾರಾದ್ರೂ ನೋಡಿದಾರೆ? ಹ್ಮ್, ಕೆಲವರಿಗೆ ಜರ ಸಹಿತ ಬಂದಿದೆ. ಯಾರೋ ನೀನ್ ಹೆದರ್ಸ್ತಿರ್ಬೇಕು. ಇಲ್ಲ ಸ್ವಾಮಿ, ಅದು ನಿಜ. ಆ ಮನೆ ಕತೆ
ಹಿಡಿಯೋದನ್ನ ನೋಡಕ್ ಹೋಗಿದ್ದೆ. ಯಾವಾಗ್ಲಿಂದ ಸುಳ್ಳು ಹೇಳೋದ್ ಕಲ್ತೆ? ಅವ್ರ್ಯಾರು? ಅವರು ಪ್ರಕಾಶ್ ಅಂತ, ಶ್ಯಾಮ್ ಅವ್ರ ಫ್ರೆಂಡ್ ಅಂತೆ. ಗುರುತಿಲ್ದವ್ರ ಜೊತೆ ಅಷ್ಟಲ್ಗೆ ಏನು? ಪುಟ್ಟ ನನ್ ಜೊತೆಗೆ ಇದ್ದಮ್ಮ. ಅದು ಅಲ್ದೆ ಅವ್ರು ತುಂಬಾ ಒಳ್ಳೆಯವ್ರು. ಅವ್ರು ನೋಡಿ ಇನ್ನು ಎರಡ್ ಮೂರು ದಿವಸ ಆಗಿಲ್ಲ, ಆಗ್ಲೇ ಒಳ್ಳೆಯವ್ರಂತೆ. ನೀನು ವಯಸ್ಸಿಗೆ ಬಂದ ಹುಡುಗಿ, ನನ್ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅಂತ ಗೊತ್ತೇನು? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡೋರು ನಿನ್ನ? ನಾನಂತವಳು ಅಲ್ಲಮ್ಮ. ಅಳ್ಬೇಡ ಕುಸುಮ, ನೀನ್ ಒಳ್ಳೇದಕ್ಕೆ ತಾನೇ ನಾನು ಹೇಳಿದ್ದು. ಅವರಷ್ಟು ಒಳ್ಳೆಯವರಾಗಿದ್ರೆ ಮನೆ ಕರ್ಕೊಂಡ್ ಬರಕ್ಕೆ ಯಾಕೆ ಹೆದರ್ತಿ? ಇವತ್ತೇ ಕರ್ಕೊಂಡ್ ಬಾ, ನಿನ್ ಇಷ್ಟಕ್ಕೆ ನಾನು ಅಡ್ಡಿ ಬರಲ್ಲ. ಇವತ್ ಸಾಯಂಕಾಲನೇ ಬರ್ಲಿಕ್ಕೆ ಹೇಳಿ ಕಳ್ಸ್ಲಾ? ಹೇಳಿ ಕಳ್ಸು. ನಾನ್ ಬರ್ತೇನೆ ಸ್ವಾಮಿ. ಮತ್ತೇನಾದ್ರೂ ನೆನಪಾದ್ರೆ ಕೂಡಲೇ ಬಂತೀವಿ ಸರ್. ಓ ಆಗ್ಲಿ. ಏನ್ ರಂಗಾಜ ಇಲ್ಲಿ? ಅವಂತ ಏನ ಹೇಳ್ತಿದ್ದೆ? ಅದ ಹೆಂಡತಿ ಮಕ್ಳು ಅಮ್ಮನ ಕಥೆ ಎಲ್ಲ ಹೇಳ್ಬಿಟ್ಟು ಹೆಂಡತಿ ಮಕ್ಳು ಮರೆಯಂತೆ. ಅಮ್ಮನ ಕತೆ ಹೇಳಿದ್ರೆ ಕೊಳ್ಳಿದ ಮನೆ ಸುಮ್ಮನೆ ಬಿಡ್ತದ? ಸುಳ್ಳೇ ಬೆಂಕಿ ಹಾಕ ಸಂಜೆ ತಗೊಂಡು ಕತೆ ಹೇಳ್ತೇನೋ? ನಿಮ್ಮಂತ ಎಷ್ಟು ಮನೆ ಹಾಳಾಗ್ಬೇಕೇನೋ? ನನ್ನ ಹೆಸರು ಮುದ್ದಣ್ಣ ಅಂತ, ಪರಿಮಳ ಎಸ್ಟೇಟ್ ಓನರ್. ನಾನು ನಿಮ್ಮನ್ನು ನೋಡಿದ್ದೆ, ಪರಿಚಯ ಆಗಿರ್ಲಿಲ್ಲ ಅಷ್ಟೇ. ಹೌದೌದು, ಚಿನ್ನಮ್ಮನವರೆಲ್ಲ ಹೇಳಿದ್ರು ನಿಮ್ಮ ಬಗ್ಗೆ, ನಿಮ್ಮ ವಿಷಯದ ಬಗ್ಗೆ. ನೀವು ಚಿನ್ನಮ್ಮನವ್ರಿಗೆ ಹಿತೈಷಿ ಸಲಹೆಗಾರ? ಓಹೋ, ಪಾಪ ವಿಧುವೆ ಒಬ್ಬಂಟಿಗೆ, ನಿಮ್ಮಂಥವ್ರು ಸಹಾಯ ಮಾಡದೆ ಇನ್ಯಾರು ಮಾಡ್ತಾರೆ? ಶಾಬು ಇಲ್ಲದೆ ಚಿನ್ನಮ್ಮನವರು ಹಣ ತಗೊಳಕ್ಕಾಗಲ್ವೇನು? ಇಲ್ಲ, ಸಾಧ್ಯವಿಲ್ಲ. ಸ್ವಲ್ಪ ದಿವಸದಿಂದೆ ಶ್ಯಾಮನ್ ಕೊಲೆ ಬಗ್ಗೆ ಗುಳ್ಳೆ ಬಿದ್ದು ನೀವು ಕೇಳಿರ್ಬೋದು. ಹಾ ಕೇಳಿದ್ದೇನೆ. ಒಂದ್ ವೇಳೆ ಅದ್ ನಿಜವಾಗಿದ್ರೆ ಆ ಚಿನ್ನಮ್ಮನವ್ರು ತಗೋಬಹುದು, ಆದ್ರೆ ಅದ್ ನಿಜ ಅಂತ ಸಾಬೀತಾಗ್ಬೇಕು. ಹೌದು, ಹಾಗಾಗದೆ ಇರ್ಲಿ ಅಂತ ಬಯಸೋಣ. ಶ್ಯೂರ್ ಶ್ಯೂರ್. ನೀವು ಮಾಡ್ತಿರೋದು ಯಾವ ಕಾಂಟ್ಯಾಕ್ಟ್ ಅಂತ ಕೇಳ್ಬೋದೇನು? ಕ್ಷಮಿಸ್ಬೇಕು, ಯಾಕಂದ್ರೆ ಅದು ಕುಟ್ಟಿನ ವಿಷಯ. ಸರಿ, ಅವನ್ ಹುಡುಕ್ಲಿಕ್ಕೆ ನನ್ನ ಕೈಲಾದ ಪ್ರಯತ್ನ ಪಡ್ತಾನೆ. ಬರ್ತೇನೆ, ಒಂದ್ ನಿಮಿಷ. ಅಮ್ಮ, ಇವರೇ ನಮ್ಮ ಪ್ರಕಾಶ್, ಇವ್ರು ನಮ್ಮ ತಾಯಿ. ನಮಸ್ಕಾರ. ಕುಸುಮ ನಿಮ್ ಬಗ್ಗೆ ಹೇಳ್ತಿದ್ದು, ಸರಿ ಕರ್ಕೊಂಬಾ ಅಂತ ಹೇಳ್ದೆ. ನನ್ನ ಬಗ್ಗೆ ಏನು ಕಂಪ್ಲೇಂಟ್ ಹೇಳ್ತಿದ್ರ ಕುಸುಮ? ನಿಮ್ಮೂರು ಯಾವುದು?
ನಾವು ಮೊದಲಿದ್ದಿದ್ದು ಇಲ್ಲೇ ಹಾಸನದಲ್ಲಿ, ಈಗ ನಮ್ಮ ತಂದೆಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ. ನಿಮ್ಮ ತಂದೆ? ನಮ್ಮ ತಂದೆ ಸೋಮಶೇಖರ್ ಅಂತ, ತಹಶೀಲ್ದಾರ್ ಆಗಿದ್ದಾರೆ. ಓಹೋ, ನೀವು ಅವ್ರ ಮಗನೇನು? ಅವ್ರು ನಿಮ್ಗೆ ಗೊತ್ತೇನು? ನಿಮ್ಮ ತಂದೆ ಹಾಸನದಲ್ಲಿದ್ದಾಗ ನಮ್ಮ ಯಜಮಾನರಿಗೆ ತುಂಬ ಪರಿಚಯ. ಅವರೊಂದ್ಸಾರಿ ನಮ್ಮ ಮನೆಗೆ ಸಹಿತ ಬಂದಿದ್ರು. ಇದೆ ಅವ್ರ ಫೋಟೋ. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಒಂದೂವರೆ ವರ್ಷ ಆಯಿತು. ಅಯ್ಯೋ, ಇದೆಲ್ಲ ಯಾಕೆ ಮಾಡಿಸಿದ್ರಿ? ಸೋಮಶೇಖರ್ ಮಗ ಅಂತ ಗೊತ್ತಿದ್ರೆ ಅವತ್ತು ನಾನೇ ಮಾಡಿಸ್ಬಿಡ್ತಿದ್ದೆ. ತಗೊಳ್ಳಿ. ಎಲ್ಲಿ ಇಳ್ಕೊಂಡಿದ್ದೀರಿ? ಗೆಸ್ಟ್ ಹೌಸ್ನಲ್ಲಿ. ನೀವು ತಗೊಳ್ಳಿ, ಇವತ್ತಿನಿಂದ ಇಲ್ಲೇ ಉಳ್ಕೊಂಬಿಡಿ. ನಾನು ನಿಜವಾಗ್ಲೂ ಚಿನ್ನಮ್ಮನವ್ರ ಅತಿಥಿ. ಶ್ಯಾಮು ಇಲ್ಲದೆ ಇರೋದ್ರಿಂದ ಗೆಸ್ಟ್ ಹೌಸ್ನಲ್ಲೇ ಉಳಿದಿದ್ದೇನೆ. ಶ್ಯಾಮು ಪರಿಚಯ ಹೇಗೆ? ನಾನು ಶ್ಯಾಮು ಒಂದು ಬಿಸ್ನೆಸ್ ಮಾಡ್ತಾ ಇದ್ವಿ, ಅವನು ಅರ್ಜೆಂಟಾಗಿ ನೋಡಬೇಕಿತ್ತು ಅದಕ್ಕೆ ಬಂದೆ. ಆದ್ರೆ ಅವನೇ ಪತ್ತೆ ಇಲ್ಲ. 4 ದಿವಸ ಹಿಂದೆ ಅವ್ರ ಕೊಲೆ ನಡೆದಿದ್ದಂತ ವದಂತಿ ಹರಡ್ತು. ಅದು ಗೊತ್ತೇನು? ಅಯ್ಯೋ ದೇವ್ರೆ, ಹಾಲನ್ ಪಾತ್ರೆ ಹೊರಗಿಟ್ ಬಂದಿದ್ದೀನಿ, ಬೆಕ್ ಬಂದು ಕುಟ್ಕೊಂಡು ಹೋಯ್ತೋ ಏನೋ. ಒಳ್ಳೆ ಜ್ಞಾಪಕ ಶಕ್ತಿ ನಿಂದು. ಕೊಲೆ ಆಗಿದ್ದು ನಾನು ಕೇಳಿದೆ, ಆದ್ರೆ ಕೊಲೆ ಆಗಿದೆ ಅನ್ನೋದಕ್ಕೆ ಏನು ರುಜುವಾತಿಲ್ಲ. ಶ್ಯಾಮು ಹೇಳದೆ ಕೇಳದೆ ಹೋಗ್ತಾ ಇರ್ತಾನಂತೆ, ಹಾಗೆ ಹೋಗಿದಾನಂತ ಅವ್ರ ತಾಯಿ ಹೇಳಿದ್ರು. ಕುಸುಮ, ಕಾಫಿ ತಗೊಂಬಾ. ತಗೊಳ್ಳಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ಇವಳೊಬ್ಳೆ. ನೀವ್ ಎಷ್ಟು ದಿವಸ ಅಲ್ಲಿರ್ತೀರಿ? ಇನ್ನೊಂದು 3-4 ದಿವಸ ಇರ್ತೇನೆ. ಇಲ್ಲ, ನನ್ ಬೇರೆ ಸ್ವಲ್ಪ ಕೆಲಸ ಇದೆ. ಹೋಗ್ಲಿ, ಈ ಊರಲ್ಲಿ ಇರೋರ್ಗಾದ್ರೂ ನಮ್ಮಲ್ಲಿ ಬರ್ತಾ ಇದೆ. ಆಗ್ಲಿ, ಖಂಡಿತ ಬರ್ತೇನೆ. ಬರ್ತೇನೆ. ನಮಸ್ಕಾರ. ಬರ್ತೇನೆ.
ಜ್ವರ ಜೋರಾಗಿದೆಯನ್ನ? ಜ್ವರ ಜೋರಿಲ್ಲ, ತಲೆನೋವು ಜೋರ ಇದೆಯಂತೆ. ನಂಗೆ ತಿಳಿಸ್ಲಿಕ್ಕೆ ಹೇಳಿದ್ರ? ನಡಿ ಹೋಗಿ ಬರೋಣ. ಕುಸ್ಮಾ, ಹೌ ನೈಸ್. ಕೂತ್ಕೋ ಕುಸ್ಮಾ. ಜ್ವರ ಬಂದಿದೆ ಅಂತ ಯಾಕೆ ಹೇಳಿ ಕಳಿಸ್ಲಿಲ್ಲ? ಏ, ನಾನು ನಿನ್ಗೆ ಹೇಳಿ ಕಳಿಸ್ಲಿಲ್ಲನು? ಇಲ್ಲ. ಇವಾಗ ಎಲ್ಲಿ ಹೊರಟ್ರಿ? ಇಲ್ಲೇ ಸುಮ್ಮನೆ ಹವಾ ಸೇವನೆಗೆ. ಓಹೋ, ಜ್ವರ ಬಂದ ಹವಾ ಸೇವನೆ. ಯಾವ ಡಾಕ್ಟರ್ ಹೇಳಿದ್ರು? ಬೆಂಗಳೂರಿನಲ್ಲಿ ಒಬ್ಬ ಡಾಕ್ಟರ್ ಹೇಳಿದ್ರು, ನಿಮ್ದು ವಿಶ್ವದಲ್ಲೇ ವಿಚಿತ್ರ ಜ್ವರ ರೀ, ಹವಾ ಸೇವನೆ ಹೋದ ಕೂಡ ಕಮ್ಮಿ ಆಗುತ್ತೆ ಅಂತ. ಆ ರೀತಿ ಜ್ವರ ಇದು. ಯಾವ ರೀತಿ ಇದೆ ಇಲ್ಲಿ? ಇವತ್ತು ನೀವು ಹೊರಗೆ ಹೋಗ್ಲೇಬಾರ್ದು. ಸಾರಿ ಕುಸ್ಮಾ, ನನಗೆ ನಾನು ಹೋಗ್ಲೇಬೇಕು, ಪ್ಲೀಸ್. ಜ್ವರ ಜಾಸ್ತಿ ಆಗುತ್ತೆ, ನಾಳೆ ಬೇಕಾದ್ರೆ ಹೋಗಿ. ಇಲ್ಲ, ನಾಳೆ ಬೇಕಾದ್ರೆ ನೀವು ಹೇಳಿದ ಕೇಳ್ತೇನೆ. ಇವಾಗ ಹೋಗ್ಲೇಬೇಕು ಕುಸ್ಮಾ. ಹೋಗ್ಲೇಬಾರ್ದು. ಇಲ್ಲ ಕುಸ್ಮಾ, ನನಗೆ ಲೇಟ್ ಆಗುತ್ತೆ. ಐ ಆಮ್ ವೆರಿ ಸಾರಿ. ಆಮೇಲೆ ನಿಮ್ಮ ಮನೆಗೆ ಬರ್ತೇನೆ. ಪ್ರಕಾಶ್ ಹೋದ್ರೆ ನನ್ನ ಮೇಲೆ ಆಣೆ. ಓ ಕುಸ್ಮಾ, ನನ್ನ ಆಣೆ ನಿನ್ನಾಣೆ ಅನ್ನೋ ಹಳೆ ಕಾಲದಲ್ಲಿ ಇದೆಯಲ್ಲ, ಬಿ ಮಾಡನ್. ಬರೋ ಪುಟ್ಟ. ಸಾರಿ ಕುಸ್ಮಾ, ನೀ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೇನೆ ಅಂತ ತಿಳ್ಕೊಂಡಿರ್ಲಿಲ್ಲ. ಮಾತಾಡಲ್ವೇನು? ಒಂದು ಲೋಟ ಕಾಫಿ ಹೋಗು ಪುಟ್ಟ, ಒಂದು ಲೋಟ ತಣ್ಣೀರಾದ್ರೂ ತಗೊಂಬ, ಮಾತ್ರೆ ತಗೋಬೇಕು. ಬೇಡ ಪುಟ್ಟ. ನೋಡಿ, ಜ್ವರ ಎಷ್ಟು ಜಾಸ್ತಿ ಆಗಿದೆ, ಹವಾ ಸೇವನೆಯಿಂದ ಯಾಕೆ ಕಮ್ಮಿ ಆಗಲಿಲ್ಲ? ಹಾಗೆ ಕೈ ಇಟ್ಕೊಂಡಿರು ಕುಸುಮಾ, ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ಬೇಡ, ಕಮ್ಮಿ ಆಗ್ಬಿಡ್ತು ಅಂದ್ರೆ ನೀವು ಇವಾಗ್ಲೇ ಹೋಗ್ಬಿಡ್ತೀರಾ? ಇವತ್ತು ಫುಲ್ ನಿನ್ ಕಂಟ್ರೋಲ್ ನಲ್ಲಿ ಇರ್ತೇನೆ, ಆದ್ರೆ ಗುಣ ಮಾಡಿದ್ರೆ ಮಾತ್ರ ಸಂಭಾವನೆ. ಏನ್ ಕೊಡ್ತೀರಾ? ಅದನ್ನು ನಾಳೆ ಹೇಳ್ತೇನೆ. ಗೆಸ್ಟ್ ರೂಮ್ ಅರೇಂಜ್ ಮಾಡ್ತೀನಿ. ಮಧ್ಯಾಹ್ನ ಚೆನ್ನಾಗಿದೆ ಬಂತ? ಓ ಚೆನ್ನಾಗಿ ಬಂತು, ಎಲ್ಲವೂ ಕಮ್ಮಿ ಇದೆ. ನಮ್ಮ ಕುಸುಮಳ ಆರೋಗ್ಯಲ್ಲಿ ನಾಳೆ ಪೂರ್ಣ ವಾಸಿ ಆಗ್ಬಿಡುತ್ತೆ. ಏನು ಜೋರ ಗೋಡ್ ಬರ್ತಿದ್ಯಾ? ಊರಲ್ಲಿ ಏನ್ ಸಮಾಚಾರ? ದೇವಸ್ಥಾನದ ಹತ್ರ ಹೋಗಿದ್ದೆ. ಏನಾಯ್ತು? ಮತ್ತೆ ಗಂಗಂಗೆ ಜ್ವರ ಅಂತೆ, ದೇವಸ್ಥಾನದ ಹತ್ರ ಪೂಜೆ ಮಾಡ್ತಾ ಇದ್ರು. ಏನಾಯ್ತಂತೆ? ನಿನ್ನೆ ರಾತ್ರಿ ಕೊಳ್ಳಿದೇವ ಅವನ ಮನೆ ಹತ್ರ ಬಂತಂತೆ, ಅದಕ್ಕೆ ಜ್ವರ ಅಂತೆ. ಅದೇನ್ ಕುಸ್ಮಾ? ಹಾಲು. ನಾನೇನ್ ರೋಗಿನೋ ಭೋಗಿನೋ? ಯೋಗಿ. ಕೂತ್ಕೋ. ಕುಸ್ಮಾ, ನಿನ್ ಶ್ಯಾಮುಗ್ ಪರಿಚಯ ಇದೆಯಾ? ನಿನ್ಗೆ ಚಿಕ್ಕನಿಂದ ಈಗಿನವರೆಗೆ ಯಾವ್ದಾದ್ರು ನೆನಪಿಡ್ಲೇಬೇಕಾದಂತ ಘಟನೆ ನಡೆದಿದೇನು? ಏನಾಯ್ತು ಕುಸ್ಮಾ? ಸುಂದರವಾದ ಕನಸನ್ ಕಾಣ್ತಾ ಈ ರಾತ್ರಿನ ಕಳಿಬೇಕು ಅಂತ ಆಸೆ ಪಟ್ಟಿದ್ದೆ, ಆದರೆ ಹಿಂದಿನ ನೆನಪನ್ನೆಲ್ಲ ಕೆತ್ತಿ ನನ್ನ ಆಸೆನೆಲ್ಲ ಚೂರ್ ಮಾಡ್ಬಿಟ್ರಿ ಪ್ರಕಾಶ್. ಕುಸ್ಮಾ, ಕುಸ್ಮಾ, ಇಲ್ಲೇ ಗಾರ್ಡನ್ ಹತ್ರ ಹೋದ್ಲು, ಏನಾಯ್ತು?
ಏನಿಲ್ಲ, ನಿನ್ಗೆ ಶ್ಯಾಮು ಪರಿಚಯ ಇದೆ ಅಂತ ಕೇಳಿದೆ. ಇಲ್ಲ ಅಂದ್ಲು. ನಿನ್ ಜೀವನದಲ್ಲಿ ಏನಾದರೂ ನೆನಪಿಡುವಂತ ಘಟನೆ ನಡೆದಿದೆಯಾ ಅಂತ ಕೇಳಿದೆ. ಹೊರಟು ಬಿಟ್ಲು. ಈಗ ಸುಮಾರು ಒಂದು ವಾರದಿಂದ ಅವಳ ಸ್ವಭಾವನೇ ಒಂದು ರೀತಿ ಆಗೋಗಿದೆ. ರಾತ್ರಿ ಹೊತ್ತು ಗಾರ್ಡನ್ ಅಲ್ಲಿ ಅಡ್ಡಾಡ್ತಿರ್ತಾಳೆ, ನಿದ್ರಲ್ಲಿ ಬೆಚ್ಚಿ ಬೀಳ್ತಾಳೆ. ಯಾಕೆ ಅಂತ ಕೇಳಿದ್ರೆ ಏನು ಹೇಳಲ್ಲ. ಅವಳಗ್ ಶ್ಯಾಮನ್ ಗುರ್ತಿದೇನು? ನನ್ಗನ್ಸಿದಾಗೇನೂ ಇಲ್ಲ. ಆದ್ರೆ ಶ್ಯಾಮು ಅವ್ರ ತಾಯಿ ಹತ್ರ ಇವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಕಳ್ಸಿದ್ದ. ನಾನು ಒಪ್ಲಿಲ್ಲ. ಯಾಕೆ? ಅವನ ಸ್ವಭಾವ ಚೆನ್ನಾಗಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಕುಸುಮಾನ್ ಕೇಳಿದ್ರ? ಇಲ್ಲ, ಕೇಳಿದ್ರೆ ಅವಳು ಒಪ್ತಾ ಇರ್ಲಿಲ್ಲ. ಅವಳು ಒಪ್ಪಿದ್ರು, ನಾನು ಒಪ್ತಿರ್ಲಿಲ್ಲ. Thank you.
ಬಹಳ ವೇಳೆ ಆಯ್ತು ಮಲ್ಕೊಂಡು ನಡೆಯವ. ರಂಗಯ್ಯ ನಿಮ್ಮ ಮನೆಯಲ್ಲೇ ಮಲಗ್ತಾನೇನು? ನಮ್ ಧೈರ್ಯ ಕೊಬ್ಬರಾದ್ರೂ ಬಿಡದೆ ಇಲ್ಲೇ ಹಿಂದ್ಗಡೆ ಒಂದ್ ರೂಮ್ ಇದೆ, ರಾತ್ರಿ ಹೊತ್ತು ಅವನು ಪುಟ್ಟ ಮಲಗಿ ಬೆಳಗ್ಗೆ ಎದ್ದು. ನೀವಿನ್ನು ರೆಸ್ಟ್ ತಗೊಳ್ಳಿ, ನಾನು ಅವನ್ ಸಮಾಧಾನ ಮಾಡ್ತೀನಿ. ಹೀಗಿರ್ಬೇಕಪ್ಪ ಅದೃಷ್ಟ ಅಂದ್ರೆ, ರುಚಿ ನೋಡಿದೆ ಬಹಳ ದಿನ ಆಯ್ತು. CID ಇನ್ಸ್ಪೆಕ್ಟರ್ ಪ್ರಕಾಶ್. ಅವನ ಲಕ್ಷ ರೂಪಾಯಿ ವ್ಯವಹಾರ ಎಲ್ಲ ಬರೀ ನಾಟಕ. ಆ ಕಟ್ಟಿಗೆ ರಾಚಿನಿಂದ ಏನೆಲ್ಲ ರಾಧಂತ ಆಯ್ತು. ಈ ಗಲಾಟೆಯಲ್ಲಿ ನಮ್ಮಿಬ್ಬರ ವಿಷಯ ಎಲ್ಲಿ ಬಯಲಿಗೆ ಬರುತ್ತೋ? ಏನು ಹೆದರ್ಕೋಬೇಡ, ಅವನಿಲ್ಲಿರೋವರೆಗೂ ನಾನು ಇಲ್ಲಿಗೆ ಬರೋದೇ ಇಲ್ಲ. ಅವನು ನಮ್ಮಿಬ್ಬರ ಮೇಲೆ ಹೊಂಚಾಕೊಂಡು ಕಾಯ್ತಿದ್ದಾನೆ. ಏನು ಹೆದರ್ಕೋಬೇಡ, ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಅಂತೂ ಒಂದ್ ದಿನದಲ್ಲೇ ಗುಣ ಮಾಡಿಬಿಟ್ಟೆ, ಸಂಭಾವನೆ ಕೇಳಲಿಲ್ಲ. ನೀನು ಕೊಟ್ಟರು ತಗೋತೀನಿ. ಖಂಡಿತ ಖಂಡಿತ. ಹುಡುಗಿನ ಹಾರಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಅವ್ರ ಪರಿಚಯ ಇದೆ ಕುಸುಮಾ? ನಾ ಹೋಗ್ತೀನಿ ಪ್ರಕಾಶ್, ನಂಗೆ ಲೇಟ್ ಆಗುತ್ತೆ.
ಸಂಜಯ ಬನ್ನಿ ಸ್ವಾಮಿ. ಏನ್ ಸ್ವಾಮಿ ಇನ್ನು ರಾತ್ರಿ ಎಲ್ಲಿ ಹೋಗಿದ್ದೆ? ಎಲ್ಲಿಲ್ಲ ಸ್ವಾಮಿ, ಇಲ್ಲೇ ಮರ್ಕೊಂಡಿದ್ದೆ. ಯಾಕೆ ಸ್ವಾಮಿ? ಏನಿಲ್ಲ, ಹೋಗು. ಎರಡು ದಿವಸ ಕಾಣಿಸ್ತಾನೆ ಇಲ್ಲ. ಬಹಳ ಕೆಲಸಗಳಿದ್ದು. ನಿಮ್ಮ ಹತ್ರ ಗನ್ ಬೇರೆ ಇದೆ? ಎರಡು ದಿವಸ ಲೈಸೆನ್ಸ್ ಬಂದು. ಶಾಮನ್ ಬಗ್ಗೆ ಏನಾದ್ರೂ ವರ್ತಮಾನ ಸಿಗ್ತಾ? ಇಲ್ಲ, ಕ್ಷಮಿಸಿ, ನನ್ಗೆ ಬಹಳ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದ್ಸಲ ಸಿಗ್ತೇನೆ. ಏನ್ ಪುಟ್ಟ, ಯಾವಾಗ ಬಂದಿ ಗೊತ್ತಾಗ್ಲಿಲ್ಲ? ಪುಟ್ಟ, ಆ ಕಪಾಟಿನಲ್ಲಿ ಸಿಗರೇಟ್ ಇದೆ, ತೊಗೊಂಬರ್ತೀಯ? ಚಾಕ್ಲೇಟ್ ತಗೋ. ಏನಂತ ದೇವರಾಣೆ ಹಾಕಿದ್ಯಾ? ಅವತ್ತು ಡಮ್ ಅಂತ ಶಬ್ದ ಕೇಳಿದಾನ, ಯಾರ ಹತ್ರ ಹೇಳಲ್ಲ ಅಂತ. ಶಾಮಯ್ಯನವ್ರ ಕೊಲೆ ಆಯ್ತು ಅಂತ ಗಲಾಟೆ ಆಯ್ತಲ್ಲ, ಅವತ್ತ ಶಬ್ದ ಕೇಳಿದ್ದು ನೀ ಹೇಳೋದ್ ಬೇಡ. ಬೇರೆ ಏನೇನ್ ನಡೀತು ಹೇಳ್ತೀಯಾ? ನಾ ಯಾರ ಹತ್ರನು ಹೇಳಲ್ಲ. ದೇವರಾಣಿಗೂ? ದೇವರಾಣಿಗೂ ಅವತ್ತು ನಾನು ಕುಸುಮಕ್ಕ ಅವ್ರ ಚಿಕ್ಕಮ್ಮನ ಮನೆಯಿಂದ ಹತ್ರ ಆಗುತ್ತೆ ಅಂತ ಕಾರ್ದಾರಿ ಬರ್ತಾ ಇದ್ದು. ಹೇಳಿ ಯಾವ್ದೋ ದಾರಿನಲ್ಲಿ ಕರ್ಕೊಂಡ್ಬರ್ತಿದ್ಯಲ್ಲೋ. ಇಲ್ಲ ಅಕ್ಕ, ಇದು ಹತ್ರ ಅಕ್ಕ. ಏನ್ ಹತ್ರನೋ ನಿಂತಾಳೆ, ಹೋದಷ್ಟು ದಾರಿ ಉದ್ದವಾಗ್ತಾ ಹೋಗ್ತಿದೆ. ಏನಾಯ್ತು ಏನಾಯ್ತು ಹೇಳ ಬೇಗ. ಹೊತ್ತಾಯ್ತು, ನಿನ್ನ ಬೇಗ ಹೋಗ್ಬಾ, ನಾನು ಇಲ್ಲೇ ಕೂತಿರ್ತೀನಿ. ಸುಮ್ಮನೆ ಬಾಯಿ ಮೆಚ್ಕೊಂಡ್ ಬರ್ತೀಯಲ್ವೋ?
ಪುಟ್ಟ, ಸಾಯಂಕಾಲ ಮನೆಗೆ ಬಾ, ತುಂಬಾ ಚಾಕ್ಲೇಟ್ ಕೊಡ್ತೀನಿ. ಮತ್ತೆ ಗುಂಡಿನ ಶಬ್ದ ಕೇಳಿತ್ತು, ಯಾರ ಹತ್ರನು ಹೇಳಲ್ಲ ಅಂತ ದೇವ್ರಾಣೆ ಹಾಕು. ಮತ್ ನೀನು ಕೇಳಿದ್ಯಾ? ಭಾಷೆ ಹಾಕ್ತೀಯಾ? ದೇವರಾಣ, ನನ್ ಗುಂಡಿನ ಶಬ್ದ ಕೇಳಿದ್ದೇನೆ, ಯಾರ ಹತ್ರನು ಹೇಳಲ್ಲ. ಅದಕ್ಕೆ ನಾನು ಯಾರ ಹತ್ರನು ಹೇಳಲ್ಲ. ಹ್ಮ್, ನಾನು ಯಾರ ಹತ್ರನು ಹೇಳಲ್ಲ. ನಾ ಹೇಳಿದ್ದನ್ನ ಕುಸುಮಕ್ಕನಿಗೂ ಹೇಳ್ಬೇಡ. ಹಾಗೆ ಇವತ್ತು ಕುಸುಮಕ್ಕನಿಗೆ 4 ಗಂಟೆಗೆ ನಿನ್ನೆ ಸಿಕ್ಕಿದಲ್ಲಿ ಖಂಡಿತ ಸಿಗಬೇಕು ಅಂತ ಹೇಳು. ಏನ್ ವಿಷಯ? ಬಹಳ ಅರ್ಜೆಂಟ. ಕುಸುಮ, ನೀನು ನಿಜವಾಗಿ ಪ್ರೀತಿಸ್ತೀಯ? ಇನ್ನು ಅನ್ಮನನ? ನಾನೊಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಕುಸುಮ, ಅದನ್ನ ನಿವಾರಿಸೋದು ನಿನ್ನಿಂದ ಸಾಧ್ಯ. ನನ್ನಿಂದ ಸಾಧ್ಯವಾದ್ರೆ ಖಂಡಿತ ಸಹಾಯ ಮಾಡ್ತೀನಿ. ಅದರಿಂದ ನಿನ್ನ ಮನಸ್ಸಿಗೆ ನೋವಾಗಬಹುದು. ನಿಮ್ಮ ಒಳ್ಳೇದಕ್ಕೆ ನಾನು ಯಾವ ನೋವನ್ನು ಬೇಕಾದರೂ ಸಹಿಸ್ತೀನಿ. ನಾನು ನಿನ್ನ ಹತ್ರ ಒಂದು ಸುಳ್ಳು ಹೇಳಿದೆ ಕುಸುಮ. ಏನು? ನಾ ಶ್ಯಾಮ ಫ್ರೆಂಡ್ ಅಲ್ಲ, CID ಇನ್ಸ್ಪೆಕ್ಟರ್ ಪ್ರಕಾಶ್. ನೀವಿಲ್ಲಿ ಬಂದದ್ದು ಶ್ಯಾಮನ್ ಕೊಲೆ ಪತ್ತೆ ಹಚ್ಚಲಿಕ್ಕೆ? ಅಂದ್ರೆ ನಿಮ್ ಇಷ್ಟಿನ ಪ್ರೀತಿಯಲ್ಲ, ಬರೀ ನಾಟಕ. ಇಲ್ಲ ಕುಸುಮ, ನಿನ್ ಪ್ರೀತಿಸ್ತಾ ಇರೋದು ನಿಜ, ಉಳಿದಿದ್ದೆಲ್ಲ ನಾಟಕ. ನನ್ನಿಂದ ಏನ್ ಸಹಾಯ ಬೇಕು? ನಿಜವಾದ ಕೊಲೆಗಾರನ ಪತ್ತೆ ಹಚ್ಚಿಬಿಡ್ಬೇಕು. ಅದ ಹೇಗೆ? ಚಿನ್ನಮ್ಮ, ಮುದ್ದಣ್ಣ, ರಂಗಯ್ಯ, ಶ್ಯಾಮನಿಂದ ಮೋಸ ಹೊಂದಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಹುಡುಗಿ ಅಣ್ಣ, ಇವರಿಷ್ಟರಲ್ಲಿ ನಿಜವಾದ ಕೊಲೆಗಾರ ಯಾರು ಅನ್ನೋದು ನಿನಗ್ ಗೊತ್ತು. ನಂಗೆ ಹೇಗ್ ಗೊತ್ತು? ಆ ಕೊಲೆ ನೀ ನೋಡಿದ್ಯಾ? ಹಾಗಂತ ನಿಮ್ಗೆ ಯಾರು ಹೇಳಿದ್ರು? ಗುಂಡಿನ ಶಬ್ದನ ಯಾರ ಹತ್ರನು ಹೇಳಬಾರ್ದು ಅಂತ ಯಾರ ಹತ್ರ ಭಾಷೆ ತಗೊಂಡಿದ್ಯೋ ಅವನು. ಸಮಾಧಾನ ಮಾಡ್ಕೊ ಕುಸುಮ, ಅದ್ರಲ್ಲಿ ಅವಳು ತಪ್ಪೇನಿಲ್ಲ, ನಾನೇ ಬಲವಂತ ಮಾಡಿದೆ. ಕುಸುಮ, ಕೊಲೆ ಮಾಡಿದವನು ನಿನ್ಗೆ ಬಹಳ ಬೇಕಾದವನಿರಬಹುದು, ಆದರೆ ಕಾನೂನು ಮುಂದೆ ಎಲ್ಲರೂ ಒಂದೇ. ಒಂದು ವೇಳೆ ಕೊಲೆಗಾರ ಬೇರೆನಾಗಿದ್ದು ನಿನ್ನ ಹೆದರ್ಸ್ತಾ ಇದ್ರೆ ನಿನಗೆ ನನ್ನ ಸಂಪೂರ್ಣ ರಕ್ಷಣೆ ಇದೆ. ಪ್ರಕಾಶ್, ಇನ್ಯಾರು? ನಾನು. ಯಾರನ್ನೂ ಉಳಿಸೋ ಪ್ರಯತ್ನ ಬೇಡ ಕುಸುಮ. ಯಾರನ್ನೂ ಉಳಿಸ್ತಾ ಇಲ್ಲ ಪ್ರಕಾಶ್, ನನ್ನನ್ನು ನಾನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನನ್ ನಂಬಿಕೆ ಆಗ್ತಾ ಇಲ್ಲ. ಪುಟ್ಟ ಹೇಳಿದ್ನ ನಂಬಿದ್ಮೇಲೆ ನಾನು ಹೇಳಿದ್ನು ನಂಬಲೇಬೇಕು. ನಾನು ಪುಟ್ಟ ಕಾಡ್ದಾರಿಲ್ಲಿ ಬರ್ತಾ ಇದ್ದು ನಿಜ. ಪುಟ್ಟ ಕೆರೆ ಹತ್ರ ಹೋಗ್ಬರ್ತೀನಿ ಅಂತ ಹೇಳ್ದ. ಕುಸುಮ, ನನ್ನ ನೋಡಿ ಹೆದರ್ತಾ ಇದೆಯಾ? ಅಷ್ಟೊಂದು ಭಯಂಕರವಾಗಿದ್ದೀನಿ ನಾನು. ನನ್ನ ತಾಯಿ ಹತ್ರ ಹೇಳ್ಕೊಳ್ಸಿದ್ರು ಮದುವೆ ಆಗಕ್ಕೆ ಒಪ್ಪಲಿಲ್ವಲ್ಲ, ಯಾವ ಕಾರಣದ ಮೇಲೆ? ರೂಪ ಇಲ್ವೇ, ಹಣ ಇಲ್ವೇ, ಹೆಸರಿಲ್ವೇ? ನಮ್ಮ ತಾಯಿ ಒಪ್ಪಲಿಲ್ಲ, ನೀನು ಒಪ್ಪಲಿಲ್ಲ. ನಿಮ್ಮಿಬ್ಬರನ್ನ ಒಪ್ಪಿಸೋ ಬಗ್ಗೆ ನನಗೆ ಗೊತ್ತು. ಹಾಂ.
ಶ್ಯಾಮ್, ಹತ್ರ ಬರಬೇಡಿ, ಖಂಡಿತ ಬರಬೇಡಿ. ಬರಬೇಡಿ, ಬೇಡಿ ಶ್ಯಾಮ್, ಬೇಡಿ, ಬರಬೇಡಿ, ಬೇಡಿ, 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 ಹತ್ರ ಬರಬೇಡಿ. ನನಗೆ ಗುಂಡು ಹಾಕೋಷ್ಟು ಧೈರ್ಯ ಇದೆಯಾ ನಿಂಗೆ? ನೋಡೋಣ. ಕೇಳ್ಬಿಟ್ಟಿದ್ದ ಆ ಸಮಯದಲ್ಲಿ ನಾವಲ್ಲಿದ್ದೀವಿ ಅಂತ ಗೊತ್ತಾದ್ರೆ ನಾನೇ ಕೊಲೆ ಮಾಡ್ತೋಣ ಅಂತ ಗೊತ್ತಾಗುತ್ತೆ ಅಂತ ಗುಂಡಿನ ಶಬ್ದ ಕೇಳಿದ್ನ ಯಾರಿಗೂ ಹೇಳ್ಬೇಡ ಅಂತ ಆಸೆ ತೋರಿಸಿ ಆಣೆ ಹಾಕ್ಸ್ದೆ. ಹಾಗಾದ್ರೆ ಆ ಹೆಣ ಸಾಕ್ಷಿ ಅಲ್ಸತ್ ಹಂದಿ ನಿಟ್ಟವ್ರು ಯಾರು? ಆ ಬಂದು ಕೇಳಿ ಹೋಯ್ತು. ನನಗದೊಂದು ಗೊತ್ತಿಲ್ಲ ಪ್ರಕಾಶ್, ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯ್ತು. ಚಿನ್ನಮ್ಮನವ್ರು ನೋಡಿ, ನೀನ್ ಯಾಕೆ ಹೆದರ್ತಿದ್ದೆ? ಅವ್ರ ಮಗನ್ ಕೊಲೆ ಮಾಡಿ ಅವ್ರೆದುರು ನಿಲ್ಲೋ ಧೈರ್ಯ ಹೇಗ್ ಬರ್ಬೇಕು ಪ್ರಕಾಶ್? ಪ್ರಕಾಶ್, ನನ್ನನ್ನು ಮರ್ತ್ಬಿಡಿ, ನಿಮ್ ಯೋಗ್ಯತೆಗೆ ತಕ್ಕವಳಲ್ಲ ನಾನು. ಕುಸುಮ, ಟೇಕ್ ಇಟ್ ಈಸಿ, ನೀನ್ ಮಾಡಿ ಸರಿಯೋ ತಪ್ಪೋ ನಿರ್ದೇಶ ಕೋರ್ಟ್ ಇದೆ, ಧೈರ್ಯ ಗಿಡಬೇಡ ಕುಸುಮ. ಹಾಗಾದ್ರೆ ಅವಳು ನಿನ್ನ ಜೈಲ್ಗೆ ಹಾಕ್ತಾರೆ? ಕೋರ್ಟ್ ಹೇಗೆ ತೀರ್ಮಾನ ಮಾಡ್ತದೋ ಹಾಗೆ. ಮಾನ್ ರಕ್ಷಣೆಗೋಸ್ಕರ ಕೊಲೆ ಮಾಡಿದ್ರಿಂದ ಹಾಗಾಗೋ ಸಾಧ್ಯತೆ ಕಡಿಮೆ. ನೀವು ಮನ್ಸು ಮಾಡಿದ್ರೆ ಅವಳು ಉಳಿಸ್ಕೋಬಹುದು. ಕ್ಷಮಿಸಿ, ನನ್ನಿಂದ ಆ ಕೆಲಸ ಸಾಧ್ಯವಿಲ್ಲ. ಕುಸುಮ ಬಹಳ ನೊಂದ್ಕೊಂಡಿದ್ದಾಳೆ, ರಾತ್ರಿ ಸ್ವಲ್ಪ ಜಾಗ್ರತೆಯಿಂದ ನಾನು ನೋಡ್ಕೊಳ್ಳಿ. ಯಾರು ಹೇಳಿದ್ರಂತೆ? ಕುಸುಮನೇ ಹೇಳಿದ್ಲಂತೆ. ಕುಸುಮ ಎಲ್ಲಿ? ಕೋಣೆಯಲ್ಲಿ ಮಂಕ್ ಹಿಡ್ದೊಳ ಕೂತಿದ್ದಾಳೆ. ಇವತ್ತು ನೀವು ಕೋಣೆಗೆ ಮಲ್ಕೊಂಡಿದ್ದು ಹುಷಾರಾಗಿ ನೋಡ್ಕೋತೀನಿ, ಈಗಲೇ ಬಂದ್ಬಿಡ್ತೀನಿ. Without fail. Yes, I'll be waiting. Yes. Okay, fine. ನಾನೇನ್ ಪಾಪ ಮಾಡ್ದೆ ಅಂತ ನನ್ ಬಿಟ್ಟು ಹೊರಟೆ ಕುಸುಮ. ಇನ್ಮೇಲಂತ ಕೆಲಸ ಮಾಡೋಲ್ಲಮ್ಮ, ಕ್ಷಮಿಸು. ಸಾಯೋದಿಂದ ಏನ್ ಸಾಧಿಸಕ್ ಆಗ್ತದೆ ಕುಸುಮ? ಅಮ್ಮವರೇ, ಸ್ವಲ್ಪ ಹಾಲಿದ್ದು ತಂದ್ಕೊಡಿ. ಬೆಳಗಿಂದ ಊಟನೇ ಮಾಡಿಲ್ಲ ಅಂತಂದ್ರೆ ಕುಸುಮವ್ವ, ನನ್ನ ಮಾತ್ಮೇಲೆ ನಂಬಿಕೆ ಇದೆ ತಾನೇ? ಕೊಲೆ ಮಾಡಿದ್ದು ನೀನಲ್ಲವಾ?
ಇಲ್ಲ ರಂಗಜ್ಜ, ನಾನೇ ಮಾಡಿದ್ದು, ನನ್ನ ಕೈಯಾರೇ ಮಾಡಿದ್ದೀನಿ. ಇಲ್ಲವ್ವ, ಶಿವನಾಣಿಗೂ ನೀನಲ್ಲವ. ಗೊತ್ತ್ಯಾ ರಂಗಜ್ಜ, ನಾಳೆ ನನ್ನ ಜೊತೆ ಬಾರವ್ವ, ತೋರಿಸ್ತೇನೆ. ಹೋಟ್ಲಿಗೆ ಸರಿಯಿಲ್ಲವ, ವಾಪಸ್ ಹೋಗೋಣ. ನಡೆಯವ ನಡೆಯವ, ಕಡೆಗೆ ಹೇಳ್ತೇನೆ. ಯಾಕೆ ನಿಂತ್ಬಿಟ್ಟೆ ರಂಗಯ್ಯ? ರಹಸ್ಯ ಎಲ್ಲ ಬಯಲಾಗುತ್ತೆ ಅಂತಾನ? ಇನ್ನಿನ್ ಯಾವ ರಹಸ್ಯನೂ ಬಚ್ಚಿಟ್ಟು ಪ್ರಯೋಜನ ಇಲ್ಲ ರಂಗಯ್ಯ. ಇನ್ ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸ್ ಇಲ್ಲಿರ್ತಾರೆ. ಕುಸುಮಾನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತಿದ್ಯೋ ಕರ್ಕೊಂಡು ಹೋಗು, ನಾನು ನೋಡ್ಬೇಕು. ಯಾಕೆ ರಂಗಯ್ಯ ಮಾತಾಡ್ತಾ ಇಲ್ಲ? ಕೊಲೆ ಮಾಡಿದವಳು ಕುಸುಮ ಅಲ್ಲ ಅಂತ ಸಾಬೀತ್ ಮಾಡಕ್ಕೆ ಪ್ರಯತ್ನ ಪಟ್ಟದ್ದು ವ್ಯರ್ಥವಾಯ್ತಂತ ಸಿಟ್ಟ ಮಾಡಿದ್ರು. ಮತ್ತಾರ ಏನ್ ರಂಗಜ್ಜ? ಸ್ವಲ್ಪ ತಡೆಯೋ, ಎಲ್ಲ ಗೊತ್ತಾಗ್ತದೆ. ಪಿಸ್ಟಲ್ ಕಾರ್ ಮಿಸ್ಟರ್ ಮೋಹ. ಗುಡ್, ನಾನು ಅಂತ ಹೇಗೆ ಗೊತ್ತಾಯ್ತು? ಚಿನ್ನಮ್ಮನವ್ರ ಹಳೆ ಮನೆ ಕಥೆ ಕೇಳಿದಾಗಲೇ ಸ್ವಲ್ಪ ಡೌಟ್ ಬಂತು. ಅಂತೂ ಪೊಲೀಸ್ನವ್ರ ಕಣ್ಣಿಗೆ ಮಣ್ಣು ಎರಚಿದ್ರೆ ಅವರು ಎರ್ಚಿಸ್ಕೊಂಡ್ರು. ಅವತ್ತು ಶ್ಯಾಮನನ್ನು ಬಲಾತ್ಕಾರ ಮಾಡಕ್ ಬಂದಾಗ ಇವರು ಅಲ್ಲೇ ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ರು. ಅವತ್ತು ಎರಡು ಗುಂಡಿ ಶಬ್ದ ಕೇಳಲೇನವ, ಇನ್ನೊಂದು ಇವ್ರದ್ದು. ನನ್ನನ್ನು ಮರಿ ಅಂತ ನಾನು ಕುಸುಮ ಹೇಳ್ಬೇಕೆ? ಹೌದು. ಯಾಕೆ? ನಿನ್ನ ಬೂಟಾಟಿಕೆ ಪ್ರೀತಿನ ಅವಳು ನಂಬಿದ್ದಾಳೆ. ಬೂಟಾಟಿಕೆ ಪ್ರೀತಿ? ಯಾರು ಹೇಳಿದ್ರು ಹಾಗಂತ? ನಾನು ಕೊಲೆ ಬಗ್ಗೆ ಅವಳಿಂದ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಅವಳನ್ನ ಪ್ರೀತಿಸಿದ ನಾಟಕ ಆಡ್ತಾ ಇದೀಯ. ಶರ ಬಾ ಇದೆ ಅಂತ ಏನೇನು ಬೊಗಳ್ಬೇಡ. ನಾನು ಬೇರೆ ಎಲ್ಲ ನಾಟಕ ಆಡಿರಬಹುದು, ಆದ್ರೆ ಅವಳನ್ನ ಪ್ರೀತಿಸ್ತಾ ಇರೋದು ಮಾತ್ರ ಸತ್ಯ. ನಂಗೇನೋ ಒಂದ್ ರೀತಿ ಹೆದರಿಕೆ ಆಗ್ತಿದೆ. ಹೆದರಿಕೆ ಏನಿದೆಯಪ್ಪ? ನಿನ್ನ ನಿಂತಿರವ ಬರ್ತೇನೆ. ನೋಡು, ಯೋಚನೆ ಮಾಡು, ಸುಮ್ಮನೆ ಜೀವ ತಗೋಬೇಡ. ಯಾಕೆ ಉತ್ತರ ಕೊಡ್ತಾ ಇಲ್ಲ?
ಈಗಲಾದ್ರೂ ನನ್ನ ಮಾತು ಕೇಳು, ನೀನು ಅವಳನ್ನ ಮರ್ತು ಬಿಡು, ಅವಳಿಗೂ ನೀನು ಮರ್ತು ಬಿಡು ಅಂತ ಹೇಳು. ಸಾಧ್ಯವಿಲ್ಲ, ತಮಾಷೆಗಾದ್ರೂ ನಾ ಹೇಳಲಿಕ್ಕೆ ತಯಾರಿಲ್ಲ. ನಿನ್ನ ಜೀವನ ಮೇಲೆ ಆಸೆ ಬಿಡಬೇಕಾಗುತ್ತೆ. ನನ್ನ ಜೀವ ತೆಗೆದ್ರೆ ಕುಸುಮ ನಿನ್ನ ಕೇವಲ ಕಟುಕ ಅನ್ನೋ ದೃಷ್ಟಿಯಿಂದ ನೋಡ್ತಾಳಷ್ಟೇ. ಒಂದ್ ವೇಳೆ ಕುಸುಮನೆ ಕೊಲೆ ಮಾಡಿದ್ಲು ಅಂತ ಜೈಲಾದ್ರೆ ಏನ್ ಮಾಡ್ತೀಯ? ಜೈಲಿನಿಂದ ಹೊರಬರೋವರೆಗೂ ಕಾಯ್ತೇನೆ. ಆದ್ರೆ ಕೊಲೆಗಾರ ನೀನಾಗಿರುವಾಗ ಅವಳು ಹೇಗೆ ಜೈಲ್ ಆಗುತ್ತೆ? ನನಗೆ ಪೊಲೀಸ್ ಕೈಗೆ ಸಿಗ್ತೀನಿ ಅಂತ ತಿಳ್ಕೊಂಡಿದ್ಯೇನು? ನನಗೆ ಇನ್ನೂ ಪದಕ ಆಸೆ ಇದೆ. ನಿಂತ್ಕೋ, ಅತಿ ಬುದ್ಧಿ ತೋರಿಸ್ತ್ರೆ ನನ್ನ ಗುರಿ ತಪ್ಪಲ್ಲ. ಇವ್ರು ಯಾರು ಗೊತ್ತೇನವ? ಚೆನ್ನಾಗಿ ನೋಡ್ಕೋ. ಡೋಂಟ್ ಟರ್ನ್. You follow that way. I will join you. You love Nilsi. 360, need your Nurka. Come on. ಏನಿಲ್ಲ, ಹೋಗು, ನನ್ನ ಹತ್ರ ನೀವೆಲ್ಲ ಮುಚ್ಚಿಟ್ಟಿಯ. ಸಿಟ್ಟಾಗ್ಬೇಡವ, ಪರಿಸ್ಥಿತಿನೇ ಹಂಗಿತ್ತು. ಏನ್ ಹಾಗಿತ್ತು? ನನ್ನ ಪರಿಸ್ಥಿತಿ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ಎಲ್ರು ನಾಟಕ ಆಡ್ತೀರಾ. ಆ ನಾಟಕ ನೋವು ಮುಗಿತಾ ಬಂತು, ಆದ್ರೆ ನಾನು ಎಣಿಸ್ದಂಗೆ ಆಗಲಿಲ್ಲ. ರಂಗಜ್ಜ, ಸರಿಯಾಗೆಲ್ಲ ಹೇಳೋದಾದ್ರೆ ಹೇಳು, ಸುಮ್ಮನೆ ಒಟ್ಟಾಗಿ ಮಾತಾಡ್ಬೇಡ. ಇನ್ಯಾವುದೂ ಒಗ್ತಿಲ್ಲ ಕಣವ, ಎಲ್ಲ ಹೇಳ್ತೀನಿ. ಹಾಗಾದ್ರೆ ಇವಾಗ ತಾನೆ ಓಡೋದ್ರಿಲ್ಲ, ಅವ್ರು ಯಾರು? ಅವನ್ ನಿನ್ ತಂದೆ. ಪುನಃ ನಾಟಕ? ನನ್ನನಿಗೂ ನಿಜ ಕಣವ. ಏನ್ ಹೇಳ್ತಿದ್ಯಾ ರಂಗಜ್ಜ? ನನ್ ತಂದೆ ನಾನ್ ನೋಡಿಲ್ವೇ? ಅವ್ರ ಸಾಯೋ ಕೂಡ ನಾನೇ ಪಕ್ಕದಲ್ಲಿದ್ದೆ. ಅವ್ರ ನಿನ್ ಸಾಕ್ ತಂದೆ. ಹಾಗಾದ್ರೆ ಈಗಿರು ತಾಯಿ? ಅವರು ನಿನ್ ಸಾಕ್ ತಾಯಿ. ನನ್ ನಂಬಿಕೆನೆ ಹುಟ್ಟ ಇಲ್ಲ ರಂಗಜ್ಜ. ನಾನ್ ಹೇಳೋದೆಲ್ಲ ಕೇಳವ, ಆಗ ನಂಬಿಕೆ ತಾನಾಗಿ ಬಿಡ್ತದೆ. ನೀನು ಈ ಊರಿಗೆ ಬಂದಾಗ ಇನ್ನೂ ಒಂದು ವರ್ಷದ ಮಗು. ನಿನ್ ತಾಯಿ ನೋಡ್ಲಿಕ್ಕೆ ತೀರ್ ನಿನ್ನಂಗೆ ಇದ್ರು. ನಿನ್ ತಾಯಿ ಹೆಸರು ರತ್ನ, ತಂದೆ ಹೆಸರು ಮೋಹನ್. ಅವರು ಒಬ್ರನ್ನೊಬ್ರು ಬಹು ಪ್ರೀತಿ ಮಾಡ್ತಿದ್ರು. ಆದ್ರೆ ಯಾವ ಊರಿಂದ ಬಂದ್ರು, ಬಂದು ಬಳಗ ಎಲ್ಲಿದೆ ಒಂದು ಗೊತ್ತಿರಲಿಲ್ಲ. ತಂದೆ ತಾಯಿ ಹತ್ರ ಜಗಳ ಮಾಡಿಕೊಂಡು ಅನಾಥ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ್ರು ಅಂತ ಬಾಳ ದಿನದ ಮೇಲೆ ಗೊತ್ತಾಯ್ತು. ನಾನು ಅವ್ರ ಮನೆ ಕೆಲಸಕ್ಕಿದ್ದೆ. 500 ಒಳ್ಳೆ ಶಿಕಾರಿಗಾರು, 4-5 ಹುಲಿ ಕೊಂದಾರಂತೆ. ದೂರದಾಗಿದ್ದ ಪ್ರಾಣಿ ಕೂಡ ಹೊರಿಟ್ಟು ಹೊಡಿತಿದ್ರು. ಹಾಗೆ ಅವರಿಗೆ ಈಜೋದು ನೀರು ಕೊಡ್ದಂಗೆ. ಒಂದ್ಸಾರಿ ನೆರೆ ಮೀನು ನುಗ್ಗಿ ಒಬ್ಬನ ಪ್ರಾಣ ಸಹಿತ ಉಳಿಸಿದ್ರು. ಈ ಊರಿನಾಗಿ ಶೇಷಪ್ಪ ಅನ್ನೋ ದೊಡ್ಡ ಎಸ್ಟೇಟ್ ಮಾಲೀಕರಿದ್ರು. ಅವರೇ ಈ ಚಿನ್ನಮ್ಮರ ಗಂಡ, ಶಾಮನ ತಂದೆ. ಅವ್ರ ಜೊತೆ 12 ಜನ ಎಸ್ಟೇಟ್ ಮಾಲೀಕರಿದ್ರು. ಅವ್ರ ಕಣ್ಣಿಗೆ ಬಿದ್ದು ಹುಡುಗನಾಗಲಿ ಮದುವೆಯಾದ ಹೆಂಗಸನಾಗಲಿ ಅನುಭವಿಸೇ ಬಿಡ್ತಿರ್ಲಿಲ್ಲ. ಅವ್ರಿಗೆ ಎದುರಾಡೋರಿಗೆ ಈ ಹಳ್ಳಿಯಲ್ಲಿರಲಿಲ್ಲ.
ಜಗನ್ನಾಥವನ್ನು ಗುರುತವೂ ಇರಲಿಲ್ಲ. ಅವರು ತಮ್ಮ ಇಂಥ ಕೆಲಸಕ್ಕೆಲ್ಲ ಒಂದು ಬೇರೆ ಮನೆ ಮಾಡ್ಕೊಂಡಿದ್ರು. ಅದೇ ಮನೆ ಈಗ ಯಾವಾಗಲೂ ಬಾಗಲಾಕೊಂಡಿರೋ ಚಿನ್ನಮ್ಮವರು ಉಪಯೋಗಿಸದೇ ಇರೋ ಮನೆ. ಒಂದಿನ ಪಕ್ಕದಳ್ಳಿಯಾಗಿ ಒಂದು ಹುಲಿ ಬಂದು ಒಬ್ಬನ್ನು ಹೊಡೀತು ಅಂತ ಸುದ್ದಿ ಬಂತು. ಐನೂರು ಹೊಡೆಯಕೊಂಡ್ರು. ನೀವು ಒಬ್ಬರೇ ಹೋಗ್ಬೇಡಿ, ಜೊತೆಲಿ ಸ್ವಲ್ಪ ಜನನಾದ್ರೂ ಕರ್ಕೊಂಡೋಗಿ. ನೀನ್ ಯಾಕೆ ಹೆದರ್ಕೋತೀಯಲ್ಲಪ್ಪ? ಇದು ನಾನು ಹೊಡೆಯೋ ಐದನೇ ಹುಲಿ. ನಾನು ಬೇಟೆ ಕಲಿಯೋದಕ್ಕೆ ಹೋಗ್ತಾ ಇಲ್ಲ. ನನ್ನ ಬಲಗಣ್ಣ ಹೆದರ್ತಾ ಇದೆ. ಓ ರತ್ನ, ಶುರು ಮಾಡಿದೆಲ್ಲ ನಿನ್ ಶಕ್ನ. ನಿನಗೆಲ್ಲ ಪಿತ್ತ ಜಾಸ್ತಿ ಆಗಿರ್ಬೇಕು. ಸ್ವಲ್ಪ ಜೀರಿಗೆ ಬಿಸಿನೀರು ಕುಡಿ, ಎಲ್ಲ ಸರಿ ಹೋಗುತ್ತೆ. ಹ್ಮ್, ಎಲ್ಲಿ ರತ್ನ? ಒಂದ್ಸಾರಿ ನಗು ನೋಡೋಣ. ಹ್ಮ್, ವೆರಿ ಗುಡ್, ವೆರಿ ಗುಡ್. ರಂಗಯ್ಯ, ಸ್ವಲ್ಪ ಮನೆ ಕಡೆ ಜೋಪನ, ನಾನು ಬರೋದು ನಾಳೆ ಬೆಳಗ್ಗೆ. ಆಯ್ತಾ? ನಾನು ಬರ್ತೀನಿ ರತ್ನ. ರಂಗಯ್ಯ, ಎಷ್ಟೆಷ್ಟು ಕೆಲಸ ಯಾರು ನೋಡ್ತಾ ಇದ್ದಾರೆ? ಚಂದನ ಕೇಳಿದ್ದೀನಿ. ಮಧ್ಯಾಹ್ನ ಊಟ ಮಾಡ್ಕೊಂಡು ನೀನೆ ಸ್ವಲ್ಪ ಎಸ್ಟೇಟ್ ಕಡೆ ಹೋಗಿ ಕೆಲಸ ಹೇಗ್ ನಡೀತಿದೆ ನೋಡ್ಕೊಂಬಾ. ಆಯ್ತು ರವ. ಕೆಂಪಿ, ಎಲ್ರಿಗೂ ಊಟ ಆಯ್ತು, ಉಳಿದನ್ನ ತಗೊಂಡು ಪಾತ್ರೆ ತೊಳೆದಿಡು. ಆಯ್ತು ರವ. ಅಮ್ಮಾರೆ, ಅಮ್ಮಾರೆ, ಮತ್ತೆ ನಿಮ್ಮ ಯಜಮಾನ ಮೇಲೆ ಹುಲಿ ತಿರುಗಿ ಬಿದ್ದುಬಿಟ್ಟು ಬಹಳ ಗಾಯ ಆಗೈತೆ, ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ರು. ಅಲ್ಲೊಂದು ಮನೇಲಿ ಮಲಗಿಸಿ ಅವಸ್ಥೆ ಆಗ್ತಾ ಇದಾರೆ. ನಮ್ ರಂಗಯ್ಯ ಎಸ್ಟೇಟ್ ಅಲ್ಲಿ ಇದ್ದಾನೆ, ಕರ್ಕೊಂಬಪ್ಪ. ಅವನಿಗೂ ಹೇಳಿದೆ, ನೀನು ಅಮ್ಮನ ಕರ್ಕೊಬಾ, ನಾನು ಮುಂದೆ ಹೋಗ್ತೀನಿ ಅಂತ ಓಡ್ದ. ಸ್ವಲ್ಪ ಇರಪ್ಪ, ನಾನು ಬರ್ತೀನಿ. ಕೆಂಪಿ, ಕೆಂಪಿ, ಮನೆ ಕಡೆ ಸ್ವಲ್ಪ ನೋಡ್ಕೊಂಡಿರು, ಹೋಗಿ ಮಲ್ಕೊಂಡಿದೆ. ನಾನು ಹಿಂಗೆ ಬಂದ್ಬಿಟ್ಟು ಏನಾಯ್ತು ವಾ? ಯಜಮಾನ್ರ ಮೇಲೆ ಹುಲಿ ತಿರುಗಿ ಬಿಟ್ಬಿಡ್ತಂತೆ, ನಾನು ಹೋಗ್ಬರ್ತೀನಿ, ನೀನು ಇಲ್ಲೇ ಇರು. ಆಯ್ತು ವಾ. ಮಾಡ್ಬಿಟ್ಟಿಯ ದೇವ್ರೆ, ನಾನ್ ಬೇಡ ಅಂದ್ರು ಕೇಳಲಿಲ್ಲ. ಎದರ್ಕೋಬೇಡ ಚಿನ್ನ, ನೀನ್ ಕರ್ಸ್ಬೇಕಾದ್ರೆ ಇಷ್ಟೆಲ್ಲ ನಾಟಕ ಆಡ್ಬೇಕಾಯ್ತು, ಎಲ್ಲಿ ನೋಡ್ತಿ. ಮದ್ವೆ ಆಗಿದೆ, ಮಗು ಇದೆ, ನನ್ನ ಜೀವನ ಹಾಳು ಮಾಡ್ಬೇಡಿ, ಬೇಡಿ. ನನಗೂ ಮದ್ವೆ ಆಗಿದೆ, ಮಗು ಇದೆ, ಸರಿ ಅಜ್ಜಿ ಓಡಿ ಬಿಡು. ಮತ್ತೆ ವಜ್ರ ತನ್ನ ಕೆಲಸ ಮಾಡ್ತು, ಸಾಯ್ತ ನನ್ನ ಕೈಯಾಗಿಂದ ಬಾಸೆ ತಗೊಂಡ್ರು. ಒಂದ್ ವೇಳೆ ಐನೂರು ಎಳ್ದು ಮದುವೆ ಆಗಿ ಮಗುಗೆ ಮಲ್ತಾಯಿ ಕಷ್ಟ ಕೊಟ್ರೆ ಅದನ್ನ ನಾನೇ ಸಾಕ್ಬೇಕು ಅಂತ ಹೇಳಿ ಪ್ರಾಣ ಬಿಟ್ರು. ಬೆಳಿಗ್ಗೆ ಐನೂರು ಬೇಟೆಯಿಂದ ವಾಪಸ್ ಬಂದ್ರು.
ಇದೆಲ್ಲ ಹಾಗಾಯ್ತು ರಂಗಯ್ಯ. ಶೇಷಪ್ಪ ಹಾಗೆ ಮಾಡ್ದ ಅಂತ ಅವನ ಸಾಯಿಸ್ಬಿಡ್ಬೇಡಿ ಅಯ್ಯನವರೇ. ಪೊಲೀಸ್ ಎಲ್ಲ ಅವನ ಕೈ ಕೆಳಗೆ ಅದೇ. ಆಮೇಲೆ ಈ ಮಗುಗೆ ಯಾರು ದಿಕ್ಕಿ ಹೇಳಿ? ಕಾಫಿನಾರು ತಗೊಳ್ಳಿ, ಬೆಳಗಿಂದ ಏನೂ ತಗೊಂಡಿಲ್ಲ. ಮೊಬೈಲ್ ರಂಗಯ್ಯ ಗೌರಮ್ಮನವ್ರ ಹತ್ರ ಇದೆ. ಯಾಕೆ? ಮಗು ಇನ್ನೂ ಚಿಕ್ಕದಿದೆ, ಆ ಗಲಾಟಿಲಿ ಏನು ಆರೈಕೆ ಮಾಡ್ತೀರಿ, ಇಲ್ಲೇ ಬಿಟ್ಟಿರು ಅಂತ ಅಂದ್ರು. ಅವ್ರಿಗೆ ಮಕ್ಕಳಿದೇನು? ಇಲ್ಲ, ಅವ್ರಿಗೆ ಮಕ್ಕಳೇ ಆಗಿಲ್ಲ, ಬಹಳ ವರ್ಷವಾಯ್ತು. ಅಲ್ಲೇ ಇರಲಿ ಬಿಡು. ರಂಗಯ್ಯ ಇವತ್ತು ಸಾಯಂಕಾಲ ನಾನು ಹೋಗ್ಬೇಕು. ಎಲ್ಲಿಗೆ? ಹುಲಿ ಹೊಡಿಯೋಕ್ಕೆ. ನಿನ್ನೆ ಹುಲಿ ಏಳ್ತೀನಿ ತಪ್ಪಿಸ್ಕೊಂಡು ಹೋಯ್ತು, ಆಮೇಲೆ ಮತ್ತೊಬ್ಬನ ಸಾಯಿಸ್ತಂತೆ. ಇವತ್ತು ಯಾಕೆ? ಇನ್ನೊಂದು ದಿವಸ ಏಟು ತಿಂದು ಹುಲಿ ಬಹಳ ಅಪಾಯ ರಂಗಯ್ಯ. ಹಾಗೆ ಬಿಟ್ಟರೆ ಇನ್ನೆಷ್ಟು ಜನನ ಬಲಿ ತಗೊಳುತ್ತೋ ಏನೋ. ಆದರೂ ಇಲ್ಲ ರಂಗಯ್ಯ, ನಾನು ಹೋಗಲೇಬೇಕು. ನನ್ನಿಂದ ಇಷ್ಟರವರೆಗೆ ಯಾವ ಹುಲಿನೂ ತಪ್ಪಿಸ್ಕೊಂಡಿಲ್ಲ. ಒಂದು ನಾನು ಹುಲಿನ ಬೇಟೆ ಆಡಬೇಕು, ಇಲ್ಲ ಹುಲಿ ನನ್ನನ್ನು ಬೇಟೆ ಆಡಬೇಕು. ಒಂದು ವೇಳೆ ಹುಲಿನೇ ನನ್ನನ್ನು ಭೇಟಿ ಆಡ್ಬಿಟ್ರೆ ಕುಸುಮನ್ನ ಅವ್ರಿಗೆ ಸಾಕೊಳ್ಳೋಕೆ ಹೇಳು. ನೀನು ಅವ್ರ ಮನೇಲಿ ಕೆಲಸಕ್ಕಿರು. ಎಷ್ಟು ಸಕ್ಕಯ್ಯ ಅವಳಿಗೆ, ನಾನು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾಳೆ. ಅವಳ ಸುದ್ದಿ ಆಗ್ಬಿಡಯ್ಯ, ಅವಳಿಗೆ ಪ್ರಪಂಚದಲ್ಲೇ ಇಲ್ಲ. ಆಯ್ತು ಬಿಡು, ಅಂತ ರುಚಿ ನೋಡಾಯ್ತಲ್ಲ, ಅವಳಿದ್ರೆ ಕಣ್ಣು ಕುಕ್ತಾ ಇರುತ್ತೆ. ಕೇಳ ಒಳಗಡೆ ಬಂದೆ ಹೇಳಿ ಕೇಳಿಸಿಲೇನು? ಬಂದಕ್ಕಿದೆ ಅಂತ ಹೆದರ್ಸ್ಬೇಡ, ಪೊಲೀಸ್ ಎಲ್ಲ ನನ್ ಕಡೆ ಇದೆ, ತಿಳ್ಕೊಂಡಿರು. ನಿನ್ನ ಹೆಂಡತಿನ ನಾವು ಹಾಳು ಮಾಡಿದ್ವಿ ಅಂತ ತಿಳ್ಕೊಂಡಿರ್ಬೋದು, ಅದಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ. ಯಾರ ಬೇರೆಯವ್ರ ಕೆಲಸ ಅದು. ಸುಮ್ಕೆ ಸಿಕ್ಕಲ್ಲಿ ಏನಾದ್ರೂ ಮಾಡ್ಬಿಟ್ಟಿಯ, ಜಾಗ್ರತೆ.
ಚೆನ್ನಾಗಿ ಜಗಿಸ್ಬಿಡು. ಬೇಡ. ಹಿಂಸೆ ಶತ್ರುವೂ ಬೇಡ. ಆ ಹಿಂಸೆ ನನ್ನ ಜೀವಮಾನದಾಗೆ ಅಂತ ಕೊಲೆ ಕೇಳಲಿಲ್ಲ. ಕಣ್ಣು ಕಿತ್ತರು, ಕಿವಿ ಕೊಯ್ದರು, ನಾಲಿಗೆ ಕತ್ತರಿಸಿದ್ರು, ದೇಹನೆಲ್ಲ ಕೊಚ್ಚಿ ಕೊಚ್ಚಿ ಹಾಕಿದ್ರು. ನೆನೆಸ್ಕೊಂಡ್ರೆ ಈಗಲೂ ನಡಕ ಬರ್ತವೆ. ಬೆಳಿಗ್ಗೆ ಮನೆ ಮುಂದೆ ಊರಾಗಿದ್ದ ಜನ ಪೊಲೀಸು ಎಲ್ಲ ಬಂದು ಸೇರಿದ್ರು. ಪೊಲೀಸ್ ನಾಯಿನ ಚೂ ಬಿಟ್ಟಿದ್ರು. ಎಲ್ಲ ಕಡೆ ಅಲ್ದು ಒಂದ್ ಕಡೆ ಹೋಯ್ತು. ಅಲ್ಲಿ ಅರಡು ಬೂಟ್ಸು, ಪ್ಯಾಂಟು, ಬಂದುಕು ಎಲ್ಲ ರಕ್ತವಾಗಿ ಬಿದ್ದಿತ್ತು. ಸುತ್ತಲೂ ಉಳಿ ಹೆಜ್ಜೆ ಗುರುತಿತ್ತು. ನಾನೇ ಗಮನ ಇಟ್ಟು ನೋಡಿದೆ, ಎಲ್ಲ ನಮ್ಮ ಅಯ್ಯನವ್ರದ್ದೆ. ಸ್ವಲ್ಪ ಮುಂದೆ ಎಣದ ಮೂಳೆ ಮಾತ್ರ ಬಿದ್ದಿತ್ತು. ಮುಲಿ ಮುಯ್ಯಿಗೆ ಮುಯ್ಯಿ ತೀರ್ಸ್ಕೊಂತಂತ ಕೇಸ್ ಅಲ್ಲಿಗೆ ನಿಂತೋಯ್ತು. ಇತ್ಲಾಗೆ ಮಕ್ಕಳ ಇಲ್ದ ಗೌರಮ್ಮ ಅವ್ರ ಗಂಡ ನಿನ್ ಸಾಕೊಂಡ್ರು. ನಾನು ಅವ್ರ ಮನೆಗೆ ಕೆಲ್ಸಕ್ಕೆ ಸೇರ್ಕೊಂಡೆ. ಹಿಂಗೆ 5 ವರ್ಷ ಕಳೀತು. ಅವತ್ತು ನನ್ನ ಹೆಂಡತಿ ಮಕ್ಕಳು ತವರಿಂದ ಬರೋ ದಿವಸ. ರಾತ್ರಿ ಆದರೂ ಬಂದಿರಲಿಲ್ಲ. ಅಂತೂ ಬಂದಲ್ಲ ಇಷ್ಟೊತ್ತಿಗಾದ್ರು. ಯಾಕಿಷ್ಟು ಪಿಶಾಚಿ ಅಂತ ತಿಳ್ಕೊಂಡ್ಯಾ ರಂಗಯ್ಯ? ನಾನಿನ್ನೂ ಜೀವಂತವಾಗಿದ್ದೀನಿ. ಹಾಗಾದ್ರೆ ಬೇಡ. ನಂದಲ್ಲ, ಆವತ್ತು ನನ್ನ ಆವೇಶ ಇಳಿದ ಮೇಲೆ ನನಗೆ ಜೀವದ ಮೇಲೆ ಆಸೆ ಆಯಿತು. ಓಡಿದೆ ದಾರಿಲಿ. ಆವಾಗ ತಾನೇ ಹುಲಿ ಒಬ್ಬನ ಕೊಂದು ತಿಂದಾಕಿತ್ತು. ನನ್ನ ಬಟ್ಟೆಯನ್ನು ಹರಿದುಬಿಟ್ಟು ಅಲ್ಲೇ ಹಾಕಿದೆ. ಬಂದೂಕ ಅಲ್ಲೇ ಬಿಸಾಡಿದೆ. ಬಾಂಬೆಗೆ ಹೋಗೋ ಲಾರಿ ಸಿಕ್ತು. ಬಾಂಬೆಗೆ ಹೋದೆ, ಗಡ್ಡ ಬಿಟ್ಟೆ. ಈಗ ಕುಸುಮ ನೋಡಬೇಕು ಅನ್ನೋ ಆಸೆ ಆಯಿತು, ಬಂದೆ. ದೇವರೇ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ನನಗೆ ಕುಸುಮನ್ನ ಭೇಟಿ ಮಾಡಿಸೋ ರಂಗಯ್ಯ. ಯಾವಾಗ? ನಾಳೆ ಸಾಯಂಕಾಲ ಆ ದೊಡ್ಡ ಆಲ್ಮರದ ಹತ್ರ. ಬುದ್ಧಿ ಬಂದಾಗೆ 3-4 ವರ್ಷಕ್ಕೊಂದ್ಸಾರಿ ನಿಮ್ಗೆ ಗೊತ್ತಿಲ್ಲಂಗೆ ನೋಡ್ಕೊಂಡು ಹೋಗ್ತಾ ಇದ್ರು. ಶ್ಯಾಮು ನಡತೆ ಬಗ್ಗೆ ನಾನು ಬಹಳ ಕೇಳಿದ್ದೀನಿ ರಂಗಯ್ಯ. ನನ್ನ ರತ್ನನಿಗಾದ ಗತಿ ನನ್ನ ಮಗಳಿಗೂ ಆಗ್ಬಿಟ್ಟಿತ್ತು. ನಾನು ಈ ಊರಲ್ಲೇ ಇದ್ದು ಅವಳನ್ನು ಕಾಯ್ತಾ ಇರ್ತೀನಿ. ಅವರು ಊರವರೆಗಿದ್ದ ಆಳ ಮನೆಯಲ್ಲಿ ವಾಸವಾಗಿದ್ರು. ನಾನು ಆ ಮನೆಯಲ್ಲಿ ಕೊಳ್ಳಿದೇವ ಇದೆ ಅಂತ ಸುದ್ದಿ ಹಬ್ಬಿಸ್ತೀನಿ. ನಾನೇ ಆಹಾರ ತಗೊಂಡೋಗಿ ಕೊಡ್ತಿದ್ದೆ. ನೀನು ಕೆಲವು ಸಾರಿ ನಾನು ಓದಲ್ಲೆಲ್ಲ ಪರಿಸರ ಅಂತ ಶಬ್ದ ಬರ್ತಿತ್ತು ಅಂತಿದ್ದಲ್ಲ, ಅದು ಐನೋರ್ದೆ ನಿಮ್ಮ ಬೆಂಗಾವಲಿಗೆ ಬರ್ತಾ ಇದ್ರು. ಶ್ಯಾಮೂರು ನನ್ನ ಗುಂಡಿನ ಗುರಿ ತಬ್ಬಿದಾಗ ಇವರೇ ಇಲ್ಲಿಂದ ಗುಂಡು ಹಾರಿಸಿದ್ರು. ನೀನು ಹೊರಟೋದ ಮ್ಯಾಗೆ ಐನೋ ಇನ್ನೇನು ಹೇಳಂತ ಅಂದಾಗ ಯಾರೋ ಬಂದು ಶಬ್ದ ಆಯ್ತು. ನೋಡಿದ್ರೆ ಕತ್ಲೆ ರಾಜಯ್ಯ. ಸುತ್ಕೊಂಡು ಹೊರಟು ದಾರಿಯಾಗಿ ಒಂದು ಕಾಡಲ್ಲಿ ಕಾಣಿಸ್ತು. ಅದನ್ನು ನೋಡಿದ್ರು ಏನೋ ಇದು ಜಾಗಕ್ಕೆ ಅಂತ ಅಂದಾಕಿ ಏನೋ ಆದ ಮನೇಲಿ ಹೋಗಿದ್ರು. ಎಲ್ಲರೂ ಅಂದು ನೋಡಿಕೊಂಡು ರಾಜನ್ ಗೇಣಿ ಮಾಡಿದ್ರು. ಪ್ರಕಾಶ್ ಈ ಊರಿಗೆ ಬಂದಾಗ ಸ್ವಲ್ಪ ಅನುಮಾನ ಬಂತು. ನಾನು ಗಮನ ಇಟ್ಟು ನೋಡ್ತಿದ್ದೆ. ಅವನ ಹಾಳ ಮನೆ ನುಗ್ಗಿದಾಗ ಇವರೇ ಏಟ್ಕೊಟ್ಟು ಜ್ಞಾನ ತಪ್ಪಿಸಿದ್ರು. ಅವತ್ತು ರಾತ್ರಿನೇ ಹೆಣ ಸುಟ್ಟಾಕಿದ್ರು. ಪ್ರಕಾಶ ಪತ್ತೆದಾರ ಅಂತ ಗೊತ್ತಾದ್ಮ್ಯಾಗೆ ನಿಮ್ಮಿಬ್ರು ಪ್ರೇಮನ ಇಷ್ಟು ಬೆಳೆಸ ಕೊಡಬಾರ್ದಿತ್ತು ಅಂತ ಹಲುಬಿದ್ರು. ಆದರೆ ಕಾಲ ಮಿಂಚೋಗಿತ್ತು. ನೀನು ಅವನು ಬಹಳ ಪ್ರೀತಿಸ್ತಿ ಅಂತ ಗೊತ್ತಾಯ್ತು. ಆದರೆ ಅವನು ಪ್ರೀತಿಸ್ತಿರೋದು ನಿಜನೋ ನಾಟಕನೋ ಅನ್ನೋದನ್ನ ಪರೀಕ್ಷೆ ಮಾಡಬೇಕು ಅಂತಿದ್ದೆ. ಇವತ್ತು ನಿನ್ನ ಭೇಟಿಯಾಗಿ ಎಲ್ಲ ವಿಷಯನೂ ತಿಳಿಸ್ಬೇಕು ಅಂತಿದ್ದೆ. ಅದಕ್ಕೆ ನಾನು ನಿನ್ನ ಕರ್ಕೊಂಡು ಬಂದಿದ್ದೆ. ಆದರೆ ಪ್ರಕಾಶ ಹಿಂದೆನೇ ಬರ್ತಿರೋದು ಗೊತ್ತಾಗಲಿಲ್ಲ. ಈಗ ಪ್ರಕಾಶನೂ ಪರೀಕ್ಷೆ ಮಾಡಿದ್ದಾಯಿತು. ಈಗ ಪ್ರಕಾಶ ಅವ್ರನ್ನ ಅಟ್ಟಿಸ್ಕೊಂಡು ಹೋಗವೆ. ಅಯ್ಯನವ್ರನ್ನ ದೇವರೇ ಕಾಪಾಡಬೇಕು. ಅಷ್ಟೊಂದು ಗುಂಡಿನ ಶಬ್ದ ಕೇಳಿಸ್ತಾ ಇಲ್ವಾ ನಿನ್ಗೆ?
ಕರೆಕ್ಟ್. ಅವನು ಗೇಟ್ ಬಿದ್ದಿರ್ಬೇಕು, ಬ್ಲಡ್ ಬಿದ್ದಿದೆ. ಹೌದು, ಅವನು ನೀರಲ್ಲಿ ಕೊಚ್ಚೋಗಿರ್ಬೇಕು. He's dead. Get the fire brigade. ಮುಂದಿರೋ ಸೇತುವೆ ಹತ್ರ ಬಲೆ ಹಾಕ್ಸಿ. ಎಷ್ಟು ದಿನ ಹುಡುಕಿದ್ರೂ ಪ್ರಯೋಜನವಾಗಲಿಲ್ಲ. ಮೋಹನ್ ಹೆಣ ಸಿಗಲೇ ಇಲ್ಲ. ಕೋರ್ಟ್ನಲ್ಲಿ ಕೇಸ್ ಆಯಿತು, ಆದರೆ ಸಾಕ್ಷಿಗಳಿಲ್ಲ. ಗುಂಡು ಹಾರಿಸುವಾಗ ಕುಸುಮ ಕಣ್ಣು ಮುಚ್ಕೊಂಡಿದ್ಲು. ಹೆಣ ಸುಟ್ಟು ಬೂದಿಯಾಗಿದೆ. ಮೋಹನ್ ಸತ್ತಿದ್ದಕ್ಕೆ ಸಾಕ್ಷಿಗಳಿಲ್ಲ, ಜೀವಿರೋದಕ್ಕೆ ದಾಖಲೆಗಳಿಲ್ಲ. ಕೇಸ್ ಅಲ್ಲಿಗೆ ನಿಂತು ಹೋಯ್ತು. ನಂತರ